ಬ್ರದರ್ ಟಿ ಎಸ್ ಪ್ರಭುದಾಸ್ ಅವರವರಿಗೂ ಮತ್ತು ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರಂಭ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಇರುವಂತಹ ಕಾರ್ಯಕ್ರಮಕ್ಕೆ ನಾವು ಮುಂದೆ ಸಾಗೋಣ. ಅವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣಮುಚ್ಚುದಾದ್ರೆ ಪ್ರಾರಂಭ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಕರ್ತನೆ, ನಿನ್ನ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ವಿಶೇಷವಾಗಿ ಈ ಒಂದು ಕೆಬಿ ಮತ್ತು ಯುನೈಟೆಡ್ ಬ್ರದರ್ನ್ ಫೆಲೋಶಿಪ್ ಪರವಾಗಿ ಕರ್ತನೆ ಏರ್ಪಾಟು ಮಾಡಿರುವಂತಹ ಈ ವಿಶೇಷವಾದಂತಹ ಕೂಟಗಳಿಗಾಗಿ ಸ್ತೋತ್ರ ಕರ್ತನೆ. ಮತ್ತು ಪ್ರತ್ಯೇಕವಾಗಿ ಈ ಜೂಮ್ ಮೀಟಿಂಗ್ ಮುಖಾಂತರ ಬಂದಿರುವಂತ ಎಲ್ಲಾ ಪ್ರಿಯ ಮಕ್ಕಳಿಗಾಗಿ ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಮಿ ನಾವು ಕರ್ತನೆ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತು ಕೇಳುವಂತ ವಾಕ್ಯ ಸಂದೇಶನ ಇದ್ದು ಮಾತನಾಡ್ರಿ. ಮತ್ತು ವಿಶೇಷವಾಗಿ ಈ ದಿನ ಕರ್ತನೆ ಪ್ರತ್ಯೇಕವಾದಂತ ಸ್ತುತಿ ಗೀತಗಳನ್ನು ಆಡುವಂತ ಎಲ್ಲ ನಿನ್ನ ಮಕ್ಕಳೊಟ್ಟಿಗೆ ನೀವಿದ್ದು ಕರ್ತನೆ ನೀವು ನಡೆಸಿಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇನ್ನು ಬರುವಂತ ಅನೇಕರನ್ನು ಕರ್ತನೆ ಬೇಗನೆ ಈ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕಂತ ಸಹಾಯ ಮಾಡ್ರಿ. ಯಾವುದೇ ಒಂದು ಕರ್ತನೆ ಮೀಡಿಯಾದ ಮುಖಾಂತರವಾಗ್ಲಿ ಬೇರೆ ಯಾವುದೇ ಅಡಚಣೆಗಳು ಆಗದಂತೆ ಮತ್ತು ಕರ್ತನೆ ನಿಮ್ಮ ಪ್ರತ್ಯೇಕವಾಗಿ ಸಂದೇಶವನ್ನು ನೀಡುವಂತ ಕರ್ತನ ಸ್ಪೀಕರ್ ಅನ್ನು ನಿಮ್ಮ ತೋಟದಲ್ಲಿ ತೆಗೆದುಕೊಂಡು ಎಲ್ಲಾ ಕಾರ್ಯಕ್ರಮದಲ್ಲಿ ನಿಮ್ಗೆ ನಾವು ಜೊತೆಯಾಗಿದ್ದು ನಡೆಸಿಕೊಡಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಕರ್ತನ ನಾಮಕ್ಕೆ ಮಹಿಮೆ ಆಗ್ಲಿ. ನಮ್ಮೆಲ್ಲ ನಮ್ಗೆ ಈ 6-8 ಗಂಟೆವರೆಗೂ ಸಮಯ ಇರೋದ್ರಿಂದ ಪ್ರತಿಯೊಂದಕ್ಕೂ ಒಂದೊಂದು ಸಮಯವನ್ನು ಏರ್ಪಾಟ್ ಮಾಡಿದ್ದೇವೆ. ದಯಮಾಡಿ ಗಮನಿಸ್ರಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಈಗಾಗಲೇ ಸಿದ್ಧವಾಗಿರುವಂತ ಬ್ರದರ್ ಎಡ್ವಿನ್ ಫ್ಯಾಮಿಲಿ ಅವರು ಪ್ರತ್ಯೇಕವಾಗಿ ಬೆನ್ನ ಮತ್ತು ರಜಿತ್ ಅವರು ವಿಶೇಷವಾಗಿ ಅವರ ಒಂದು ಕುಟುಂಬಗಳು, ಅವರು ಭದ್ರಾವತಿಯ ಮೂಲದವರು. ಮತ್ತೆ ಅದೇ ರೀತಿಯಾಗಿ ಅವರು ಜಾನ್ ಮತ್ತು ಸುದರ್ಶನ್ ಬ್ರದರ್ ಅವರ ವಿವಾಹವಾಗಿ ಅವರು ಮೈಸೂರು ಮತ್ತು ಬೆಂಗಳೂರು ಪ್ರಾಂತದಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ಮತ್ತು ಆಧ್ಯಾತ್ಮಿಕ ಅನೇಕ ಹಾಡುಗಳನ್ನು ಸಂಗೀತಗಳನ್ನು ಸಹ ಅವರು ಬರೆದು ಆಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಅವರು ನಮ್ಮ ಮುಂದಿರುವಂತ ಬಹಳ ಸಂತೋಷ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರದರ್ ಸುದರ್ಶನ್ ಅವರು ಪ್ರತ್ಯೇಕವಾಗಿ ಅವರು ಸಹ ದೇವರ ಸೇವೆಯಲ್ಲಿದ್ದು ದೇವರ ಸೇವೆಯನ್ನು ಮಾಡ್ತಾ ಇದ್ದಂತವರು. ಇಂಡಿಯನ್ ಎವರಿವನ್ ಕ್ರುಸೇಡ್ ಅಲ್ಲಿ ಅವರು ಇವತ್ತು ನಮ್ಮದಲ್ಲಿ ನಮ್ಗೆ ಎಷ್ಟು ಸಂತೋಷ. ಮತ್ತು ಈ ಸಮಯದಲ್ಲಿ 15 ನಿಮಿಷಗಳು ಅವರಿಗೆ ನಾವು ಒಂದು ಸಮಯವನ್ನು ಕೊಟ್ಟಿದ್ದೇವೆ. ದಯಮಾಡಿ ನೀವು ದೇವರಿಗೆ ಹಾಡುಗಳನ್ನಾಡಿ ದೇವರನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಕರ್ತ ನಾಮದಲ್ಲಿ ನಿಮ್ಮನ್ನು ಕುಟುಂಬ ಸಮೇತ ನಾವೆಲ್ಲರೂ ಆಹ್ವಾನಿಸ್ತಾ ಇದ್ದೇವೆ. ಜಸ್ಟ್ ಫಾರ್ ಕ್ಲಾರಿಟಿ, ಬ್ರದರ್ ಸುದರ್ಶನ್ ಅಂಡ್ ರಜಿತಾ ದೇ ಲಿವ್ ಇನ್ ಬ್ಯಾಂಗ್ಳೂರ್ ಅಂಡ್ ಬೀನಾ ಅಂಡ್ ಜಾನಿ ದೇ ಲಿವ್ ಇನ್ ಮೈಸೂರ್. ಜಸ್ಟ್ ಫಾರ್ ಕ್ಲಾರಿಟಿ. ಅಂಡ್ ವಿ ಹ್ಯಾವ್ ಸೀನ್ ದಟ್ ಬ್ರದರ್ ಎಡ್ವಿನ್ ಸೀನಿಯರ್ ಮೋಸ್ಟ್ ಬಿಲೀವರ್ ವರ್ಕರ್ ದೆನ್ ಆಲ್ಸೋ ಇವಾಂಜಲಿಸ್ಟ್ ಲೀಡಿಂಗ್ ಅನ್ ಅಸೆಂಬ್ಲಿ ಇನ್ ಭದ್ರಾವತಿ. ಗೋ ಅಹೆಡ್. ನಮ್ಮ ಪ್ರಭು ರಕ್ಷಕನು ಒಡೆಯನೂ ಆದಂತ ಮೃತ್ಯುಂಜಯನಾಗಿದ್ದಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ತಿಯ ಪ್ರೀತಿಯ ವಂದನೆಗಳನ್ನ ನಾವು ತಿಳಿಸುವವರಾಗಿದ್ದೇವೆ. ನಾವು ಹಾಡ್ಲಿಕ್ಕಿರುವಂತಹ ಹಾಡು ವಿಜಯನು ಕ್ರಿಸ್ತ ಪ್ರಭಾವದಿಂದ ಆತನು ವಿಜಯನಾದನು. Oh, yeah.
ನಾವೀಗ ಹಾಡುವಂತ ಹಾಡು ನಮ್ಮ ಸೃಷ್ಟಿಕರ್ತನೆ ಕಾಯ್ದು ನಡೆಸುವಾತನೆ ತಂದೆಯೇ ನಿನಗೆ ಸ್ತೋತ್ರ ನಿನ್ನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸೇವಿದೆವು ನಿನಗೆ ಸ್ತೋತ್ರ ಪರ್ವದಿನ ಗಣಲಿ
ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ಈ ಒಂದು ಹಾಡನ್ನ ನಾವು ಹಾಡಿದ್ದೇವೆ. ಸತ್ಯದೇವರು ಶಿವ ಸ್ವರೂಪನು
ನಂಬುವೆ ನಿನ್ನ ನಿತ್ಯವೂ ನಂಬುವೆ ನಿನ್ನ ನಿತ್ಯವೂ ನಾಮಕ್ಕೆ ಮಹಿಮೆಯಾಗಲಿ. ಪ್ರತ್ಯೇಕವಾಗಿ ಬ್ರದರ್ ಜಾನ್ ಮತ್ತು ಸಿಸ್ಟರ್ ಬೆನ್ನ ಮತ್ತು ಬ್ರದರ್ ಸುದರ್ಶನ್ ಸಿಸ್ಟರ್ ರಜಿತ್ ಅವರ ಕುಟುಂಬಸ್ಥರು ಪ್ರತ್ಯೇಕವಾಗಿ ಸ್ತುತಿ ಹಾಡುಗಳನ್ನ ಆಡಿ ದೇವರನ್ನು ಮಹಿಮೆಪಡಿಸಬೇಕಾಗಿ ದೇವರಿಗೆ ಮಹಿಮೆ ಆಗಲಿ. ಅವ್ರಿಗೂ ಕರ್ತನ ನಾಮದಲ್ಲಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮತ್ತು ವಿಶೇಷವಾಗಿ ಬ್ರದರ್ ಎಡ್ವಿನ್ ಪಾಲ್ ನ್ಯೂ ಡೆಲ್ಲಿ ಅವರು ಸಹ 15 ನಿಮಿಷಗಳ ಸಮಯ ಇರುತ್ತೆ, ಎರಡು ಹಾಡುಗಳನ್ನು ಹಾಡ್ತಾರೆ. ಬ್ರದರ್ ಎಡ್ವಿನ್ ಪಾಲ್ ನ್ಯೂ ಡೆಲ್ಲಿ, ದೇ ಆರ್ ಗೋಯಿಂಗ್ ಟು ನೌ ಸಿಂಗಿಂಗ್ ಸಾಂಗ್. ಇಸ್ ದೇರ್? ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಗುಡ್ ಈವ್ನಿಂಗ್ ಅಂಡ್ ಪ್ರೈಸ್ ದ ಲಾರ್ಡ್. ವಾಟ್ ಎ ಗ್ರೇಟ್ ಜಾಯ್ ಇಟ್ ಈಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಗೈನ್. ದ ಸೆಕೆಂಡ್ ಡೇ ವಿ ಆರ್ ದೇರ್ ಇನ್ ದಿಸ್ ಪ್ರೆಸೆನ್ಸ್ ಟು ಲಿಸನ್ ಫ್ರಮ್ ಗಾಡ್ಸ್ ವರ್ಡ್. As we read in Bible in Ephesians chapter 2 and verse 1, that we were dead in sins and our trespasses. Our life was stinking all around because we were dead in sins and trespasses. Our life was a miserable life. Nobody was there to take care of us, to love us. And when we were living in sins, we were depending on the things of the world. We were depending on the people of the world for peace, for problem solutions and everything. You know, we were depending on the people of this world. But the day when we trusted in God, He has removed all our problems and difficulties. And He is the answer to our prayers. What a great God He is. There is a very, very old song written by Vijay Benedict, a song called Me Papo Me Duba, Aisa Duba. Aankho Me The Aansu, Sabne Choda, Sabne Choda. That means I was deep in the sin and I was dipping in sin every day. My eyes were filled with tears. But, O Lord Jesus, when you came into my life, you brought joy, peace, and salvation in my life. That is the meaning of this song. Hope you know this song, and those who know can join with me in this song. Ye fan thoda kam kar de Raman, ye fan thoda kam. ne choda sab
ने छोड़ा पर तू आया मेरे जीवन में लेके खुशियां लेके प्यार ईशु तू है महान तेरी जय praises unto you, O Lord. Our God is a great God, isn't it? He being a great God, He saw us who were in desperate condition. He loved us so much that He gave His only begotten Son, the Lord Jesus Christ.
And Jesus Christ came into this world. He died on the cross. And on the cross he said, "Oh Lord, forgive them because they don't know what they're doing." The Lord has forgiven even the soldiers, those who hanged the Lord Jesus Christ on the cross of Calvary. He asked his Father, "Lord, forgive him." He calls you and me and he says, "Lord, forgive their sins too." But if you are ready to ask forgiveness to the Lord and say, "Lord, I am a sinner. Forgive me, O Lord. I accept thee as my personal Savior." He is calling you today. The other song that I'm going to sing, he says, "Dhimi ek dhimi awaaz aa rahi hai suli se." The meaning of the song is, a small voice is coming from the cross. From the cross. Gham se bare aansu tale. That means my life was ruined and my eyes was full of tears. Paas aao, main tumhe naya man deta hoon. Jesus said, "Come unto me, I will give you peace." Tonight, those who are hearing my song, it is not that I am singing, but it is the voice of the Lord that have to be penetrated in your hearts. The Lord is calling you. If you haven't accepted Christ, may this song touch your hearts and mind. I would like to sing that song, "Dhimi ek dhimi awaaz aa rahi hai." दुखी तू हो,
थक भी गए घबरा गए जिंदगी से दुखी तो हो थक भी गए घबरा गए जिंदगी से पास आओ मैं तुम्हें शांति आराम देता हूँ पास आओ मैं तुम्हें शांति आराम देता हूँ धीमी एक धीमी आवाज आ रही है सूल से धीमी एक धीमी आवाज आ रही है सूल से Thank you very much. Thank you, brother Edwin Paul. Devra namaki stotravali, brother Edwin Paul avaru nenne saha uttamadanta adana nadi devaranna mahime padisidare matte idinu saha nirbhayavagi avaru sheshvadanta idalli aadgalanna nadi kartanannu mahime padisidare brother Edwin Paul avaru suvartha seva madta New Delhi alli idare devarige stotravali ee samayadalli naavu ಪ್ರಾರ್ಥನೆ ಓದಕ್ಕಿಂತ ಮುಂಚೆ ದಯಮಾಡಿ ಈ ಒಂದು ಝೂಮ್ ನಲ್ಲಿ ಸೇರಿ ಬಂದವ್ರಿಗೆ ಎಲ್ಲರಿಗೂ ಒಂದು ಮನವಿ ಅನೇಕರು ಸ್ವಲ್ಪ ಜನ ಮಾತ್ರ ಕಾಣ್ತಾ ಇದ್ರು ಸುಮಾರು 200 ಮೆಂಬರ್ಸ್ ಮೇಲಿದ್ದೀರಾ ಎಲ್ಲರೂ ಝೂಮ್ ವಿಡಿಯೋ ಆಫ್ ಮಾಡಿ ದಯಮಾಡಿ ನೀವು ಕುಂತಿದ್ದೀರೋ ಟೀ ಕುಡಿತಿದ್ರೋ ಏನ್ ಮಾಡ್ತೀರೋ ನಮಗಂತೂ ಗೊತ್ತಿಲ್ಲ ಇರೋದು ಮಾತ್ರ ಸ್ವಲ್ಪ ಜನನೇ ನಾವಿದ್ದೀವಿ ಅದಕ್ಕೋಸ್ಕರ ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತ ಸಮಯದಲ್ಲಿ ದಯಮಾಡಿ ಎಲ್ಲರೂ ಸಹ ನೀವು ವಿಡಿಯೋಗೆ ಬನ್ನಿ ನಿಮ್ಮ ಎಲ್ಲ ಒಂದು ಫೇಸ್ ಅನೇಕರು ಕಾಣ್ಲಿ ಮತ್ತು ಒಬ್ರಿಗೊಬ್ರು ನಾವು ದೇವರ ವಾಕ್ಯನ ಕೇಳುವಾಗ ದೇವರನ್ನು ಮಹಿಮೆ ಪಡಿಸೋಣ ದೇವರನ್ನು ಘನಪಡಿಸೋಣ ಈ ಸಮಯದಲ್ಲಿ ಮತ್ತು ಮುಂದೆ ಇರುವಂತಹ ವಾಕ್ಯ ಭಾಗಕ್ಕಾಗಿ ನಮ್ಮ ಮೊದಲಿರುವಂತಹ ಬ್ರದರ್ ರವಿರಾಜ್ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಮತ್ತು ವಿಶೇಷವಾಗಿ ಬ್ರದರ್ ಥಾಮ್ಸನ್ ಥಾಮಸ್ ಬಾಂಬೆ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ ಈ ಸಮಯದಲ್ಲಿ ಬ್ರದರ್ ರವಿರಾಜ್ ಅವರು ಪ್ರಾರ್ಥನೆ ಮಾಡ್ತಾರೆ brother Edwin, brother Edwin, senior most brother, I prefer him to pray. Excuse me, Reverend Raj. Brother Edwin, dai mari prarthana mari. Unmute mari Edwin. Uncle, unmute maadkoli. ಸ್ತೋತ್ರಗಳನ್ನು ಅರ್ಪಿಸುತ್ತೇವೆ ನೀನು ಎಷ್ಟು ಒಳ್ಳೆಯ ದೇವರು ಮಹಿಮೆಯುಳ್ಳ ದೇವರು ಸ್ವಾಮಿ ನಿನ್ನನ್ನು ಎಷ್ಟು ಸ್ತುತಿಸಿದರೂ ಕೊಂಡಾಡಿದರು ಸಾಲದು ಅನುದಿನದ ಭಾರವನ್ನು ಹೊರುವಂತ ದೇವರು ನೀನಾಗಿದ್ದೀಯ ಅದಕ್ಕಾಗಿ ಸ್ತೋತ್ರ ನಿನ್ನನ್ನು ಕೊಂಡಾಡುತ್ತೇವೆ ಸ್ತುತಿಸುತ್ತೇವೆ ನಿನ್ನ ಆರಾಧಿಸುತ್ತೇವೆ ಸ್ವಾಮಿ ನೀ ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದೆಯಲ್ಲ ಸ್ವಾಮಿ ನೀನು ಎಷ್ಟು ಒಳ್ಳೆಯವನು ಸ್ವಾಮಿ ನಿನ್ನ ಒಳ್ಳೆಯತನವನ್ನ ನಮ್ಮ ಅನುದಿನವೂ ನಮ್ಮ ಜೀವಿತ ಕಾಲದಲ್ಲಿ ಅನುಭವಿಸುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಮಯವನ್ನು ಆಶೀರ್ವದಿಸು ನಿನ್ನ ಪ್ರಸನ್ನತೆ ಇರಿಸು ಸ್ವಾಮಿ ಈ ಸಮಯದಲ್ಲಿ ದೇವ ನಿನ್ನ ಜೀವಳ ವಾಕ್ಯಗಳನ್ನು ಸ್ವರವನ್ನು ನಾವು ಕೇಳುವಂತೆ ಕೃಪೆ ತೋರಿಸಿ ನಡೆಸು ನಿನ್ನ ದಾಸನನ್ನು ನಿನ್ನ ಕ್ರೂಜಿ ಮರಳಿ ಬಚ್ಚಿಟ್ಟು ನಿನ್ನನ್ನು ಮಹಿಪಡಿಸಲಿಕ್ಕೆ ನಿನ್ನ ಸಾಧನ ಹಾಗೂ ಉಪಯೋಗಿಸ್ಕೋ ನಿನ್ನ ವಾಕ್ಯವನ್ನು ಕೇಳುವಂತ ಹೃದಯಗಳಲ್ಲಿ ಕೂಡ
ಈ ದಿನದಲ್ಲಿ ನಿನ್ನ ಆತ್ಮನ ಕಾರ್ಯವನ್ನು ಮಾಡು ಸ್ವಾಮಿ. ಯೇಸುವೆ, ನಿನ್ನನ್ನು ಎಷ್ಟು ಸ್ತುತಿಸಿದರೂ ಕೊಂಡಾಡಿದರೂ ಸಾಲದು ಸ್ವಾಮಿ. ಈಗ ಈ ಸಮಯದಲ್ಲಿ ನಾವೆಲ್ಲರೂ ನಿನ್ನ ಸಂಧಾನದಲ್ಲಿ ಬಂದಿರುವಾಗ ನಮ್ಮನ್ನು ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವಪ್ಪ. ಸ್ತುತಿ ಘನ ಮಾನ ಮಹಿಮೆಯಾಗಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಆಗಲಿ. ಮತ್ತು ಎರಡನೇ ದಿನ ನಾವು ವಾಕ್ಯ ಸಂದೇಶಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಮತ್ತು ನಮ್ಮ ಮಧ್ಯದಲ್ಲಿ ಬ್ರದರ್ ಥಾಮ್ಸನ್ ಥಾಮಸ್, ಇವರು ಬಾಂಬೆಯಲ್ಲಿ ಇದ್ದು ಸೇವೆ ಮಾಡ್ತಿದ್ದಾರೆ. ಮತ್ತು ಅವರು ನಮಗೆ ದೇವರ ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಮತ್ತೆ ಕನ್ನಡದಲ್ಲಿ ತರ್ಜುಮೆಗೋಸ್ಕರ ನಮ್ಮ ಮಧ್ಯದಲ್ಲಿ ಬ್ರದರ್ ಕೆವಿನ್ ಆಂಡ್ರೂಸ್, ಅಗಾಫಿ ಅಸೆಂಬ್ಲಿ ಬೆಂಗಳೂರು, ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ನೌ ಐ ರಿಕ್ವೆಸ್ಟ್ ಬ್ರದರ್ ಥಾಮ್ಸನ್ ಥಾಮಸ್ ಟು ಶೇರ್ ದ ವರ್ಡ್ ಆಫ್ ಗಾಡ್. ಸಮಯದಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರ ಕೆವಿನ್ ಆಂಡ್ರೂ ಅಗಾಫಿ ಮಿನಿಸ್ಟರ್ ಅವರು ದಯಮಾಡಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ನಾವೆಲ್ಲರೂ ಸಹ ದಯಮಾಡಿ, ನಾನು ಆಗ್ಲೇ ಹೇಳಿದ್ದೀನಿ, ಎಲ್ಲರೂ ವಿಡಿಯೋಗೆ ಬನ್ನಿ, ದೇವರ ವಾಕ್ಯವನ್ನ ಕೇಳಿ ದೇವರನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಬ್ರದರ್. Greetings to all of you in the blessed name of our Lord and our Savior Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ತಿಳಿಸುತ್ತೇನೆ. The Lord has given us one more opportunity to connect online and come together to listen to the word of God. ದೇವರ ವಾಕ್ಯವನ್ನು ಕೇಳುವ ಹಾಗೆ ಈ ರೀತಿಯಾಗಿ ಪುನಃ ದೇವರು ನಮ್ಮನ್ನು ಆನ್ಲೈನ್ ಮುಖಾಂತರ ನಮ್ಮನ್ನು ಸೇರ್ಗೊಳಿಸಿದ್ದಾನೆ, ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. I praise God for all the songs that we could hear. ಈ ದಿನ ಸಂಜೆ ನಾವು ಕೇಳಿದ ಹಾಡುಗಳಿಗೆ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. Dear brothers and sisters, they were exalting God and Christ Jesus among all of us so that we could see his glory and his greatness. ದೇವರ ಒಂದು ಮಹತ್ಕರವಾದ ಸಂಗತಿಗಳನ್ನು ಮತ್ತು ಆತನ ಮಹೋನ್ನತನ ಎಂಬುದಾಗಿರ್ತಕ್ಕಂಥ ಸಂಗತಿಯ ವಿಷಯವಾಗಿ ಪ್ರಿಯರು ನಮಗೆ ಹಾಡನ್ನು ಹಾಡುತ್ತಾ ಅವರು ಬಂದಿದ್ದಾರೆ. ನಾವು ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನಾವು ಎಲ್ಲರೂ ಸಹ ಅವರ ಜೊತೆಯಲ್ಲಿ ನಾವು ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮವನ್ನು ನಾವು ಎತ್ತಿ ಹಿಡಿದಿದ್ದೇವೆ. As we continue in the presence of the Lord, in the time of this ministry of God's word also, may the Lord bless us and help us. ಈಗ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ನಾವು ಇರುವಾಗ ಕರ್ತನು ತಾನೇ ನಮಗೆ ಮಾರ್ಗದರ್ಶನವನ್ನು ಮತ್ತು ಆತನು ತಾನೇ ನಮ್ಮನ್ನು ನಡೆಸುವನಾತನು ಆಗಿರಲಿ. The topic that we are considering these days is life, death and hereafter. ಈ ದಿನಗಳಲ್ಲಿ ನಾವು ನೋಡುತ್ತಾ ಇರುವ ಒಂದು ಪ್ರಸ್ತಾಪ ಇದುವೇ ಆಗಿದೆ, ಅದೇನೆಂದ್ರೆ ಜೀವನ ಮರಣ ಮತ್ತು ತದನಂತರ. Yesterday we were pondering upon our unique life. ನಮ್ಮ ವಿಭಿನ್ನವಾದ ಜೀವನದ ವಿಷಯವಾಗಿ ನಾವು ನಿನ್ನೆ ದಿನ ನೋಡುತ್ತಾ ನಾವು ಬಂದಿದ್ದೇವೆ. We saw its beginning, its creation. ಅದರ ಒಂದು ಪ್ರಾರಂಭವನ್ನು ನಾವು ನೋಡಿದ್ದೇವೆ, ಅಂದ್ರೆ ಸೃಷ್ಟಿ. Various statements we have in the scripture about the creation of man we had pondered upon. ನೆನ್ನೆ ದಿನ ಮನುಷ್ಯನ ಒಂದು ಪ್ರಾರಂಭ ಯಾವ ರೀತಿಯಾಗಿತ್ತು, ಆತನು ಯಾವ ರೀತಿಯಾಗಿ ಆತನು ಸೃಷ್ಟಿಸಲ್ಪಟ್ಟ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. We saw the purpose of life also. ಮತ್ತು ಜೀವನದ ಉದ್ದೇಶವನ್ನು ಸಹ ನಾವು ನೋಡುತ್ತಾ ನಾವು ಬಂದಿದ್ದೇವೆ. If God had created us in the way that is being told in the scripture, definitely it's with purposes. ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟ ಪ್ರಕಾರ ಕರ್ತನು ನಮ್ಮನ್ನು ಸೃಷ್ಟಿಸಿದ್ದೇ ಆದರೆ ಹೌದು, ಕರ್ತನು ನಮ್ಮನ್ನು ಒಂದು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. And we saw that the purpose is to know God and to glorify him. ಅದೇನೆಂದರೆ ನಾವು ಕರ್ತನನ್ನು ನಾವು ತಿಳಿದುಕೊಳ್ಳಬೇಕು ಮತ್ತು ಆತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ. And that to happen, we saw what the demand is. ಮತ್ತು ಇದು ನಡೆಯಬೇಕಾದರೆ ಅದಕ್ಕಿರುವ ಒಂದು ಅದಕ್ಕೆ ಇರಬೇಕಾದ ಅಗತ್ಯತೆಗಳು ಏನೆಂಬುದಾಗಿಯೂ ಸಹ ನಾವು ನೋಡ್ತಾ ಬಂದಿದ್ದೇವೆ. God demands our love. ದೇವರು ಆತನು ನಮ್ಮಿಂದ ಪ್ರೀತಿಯನ್ನು ಆತನು ಅಪೇಕ್ಷಿಸುವನು ಆಗಿದ್ದಾನೆ. When we say that God demands our love, it means he demands a full surrender to him. ದೇವರು ನಮ್ಮಿಂದ ಪ್ರೀತಿಯನ್ನು ಆತನು ಅಪೇಕ್ಷಿಸುತ್ತಾನೆ ಎಂಬುದಾಗಿ ನಾವು ಹೇಳುವುದಾದರೆ ನಾವು ಸಂಪೂರ್ಣವಾಗಿ ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಡಬೇಕು. We ought to be rightly related with God. ದೇವರ ಜೊತೆಗೆ ನಮ್ಮ ಸಂಬಂಧವು ಅದು ಸರಿಯಾಗಿರಬೇಕು. If that we have, well, we will be able to live a meaningful, purposeful life. ಈ ರೀತಿಯಾಗಿರುವುದಾದರೆ ಉದ್ದೇಶಪೂರ್ವಕವಾದ ಮತ್ತು ಅರ್ಥಗರ್ಭಿತವಾದ ಜೀವನವನ್ನು ನಾವು ಸಾಗಬಹುದು. These days when we look around, we see many living without any purpose. ಈ ದಿನಗಳಲ್ಲಿ ನಮ್ಮ ಸುತ್ತಲೂ ನಾವು ನೋಡುವುದಾದರೆ ಅನೇಕ ಜನರು ಯಾವುದೇ ಉದ್ದೇಶವಿಲ್ಲದೆ ಜೀವನ ಮಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ.
many end up their life in suicide. ಅನೇಕ ಜನರು ತಮ್ಮ ಜೀವನವನ್ನೇ ಅವರು ಕಳೆದುಕೊಳ್ಳುತ್ತಾರೆ, ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. But what a blessed thing it is to remember that the Lord Jesus Christ can give meaning and purpose into our lives. ಆದರೆ ಅಂತ ಅದ್ಭುತಕರವಾದ ಒಂದು ವಿಷಯ ನೋಡ್ರಿ, ಕರ್ತನಾಗಿರುವ ಯೇಸುಕ್ರಿಸ್ತನು ನಮ್ಮ ಜೀವನಕ್ಕೆ ಆತನ ಉದ್ದೇಶವನ್ನು ಮತ್ತು ಅರ್ಥವನ್ನು ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. May the Lord help us that we may experience that in our lives. ನಮ್ಮ ಒಂದು ಜೀವನದಲ್ಲಿ ಅದನ್ನು ಅನುಭವಿಸುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. This evening we will be pondering upon that second item in that topic, that is death. ಇದನ್ನ ನಾವು ಈ ಮೂರು ಪದಗಳಲ್ಲಿ ಎರಡನೇ ಪದವನ್ನು ನಾವು ನೋಡೋಣ, ಅದೇನೆಂದರೆ ಮರಣ. I don't know when was the last time you heard about this topic, you know, in a public meeting like this. ಈ ರೀತಿಯಾದ ಬಹಿರಂಗವಾದ ಒಂದು ಕೂಟದಲ್ಲಿ ಈ ಪ್ರಸ್ತಾಪದ ವಿಷಯದಲ್ಲಿ ನೀವು ಎಂದು ಕೇಳಿದ್ದೀರೋ ಇಲ್ಲವೋ ಎಂಬುದಾಗಿ ನಮಗೆ ತಿಳಿದಿಲ್ಲ. Anything about death, we only hear in funeral services and all that. ಅನೇಕ ಬಾರಿ ಶವ ಸಂಸ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ನಾವು ಮರಣದ ವಿಷಯವಾಗಿ ನಾವು ಕೇಳುತ್ತೇವೆ. And in such circumstances, we don't go into details. ಅಂತ ಸನ್ನಿವೇಶಗಳಲ್ಲಿ ನಾವು ಈ ಒಂದು ಪದದ ವಿಷಯವಾಗಿ ನಾವು ವಿವರವಾಗಿ ನಾವು ನೋಡುವುದಿಲ್ಲ. We only mention things, that would comfort the hearers, and we leave it at that. Asha samskaradalli bandirva priyaru avara ondu aadarane goskara iruva maatugalannu maatra naavu kelisikollovanu agirutteve. And these days, though there are many funeral services, many deaths, we are not able to hear even that because of the COVID restrictions. Ee dinagalalli aneka maranagalannu namma suttalu naavu nodutta iddru saha ಕೋವಿಡ್ ಒಂದು ನಿಬಂಧನೆಗಳ ಒಂದು ಕಾಣದ ದೆಸೆಯಿಂದ, ಮಿತಿಗಳಿರುವ ಕಾಣದ ದೆಸೆಯಿಂದ ಇಂತಹ ಸಂದೇಶಗಳನ್ನು ಕೇಳುವುದಕ್ಕೂ ಸಹ ನಮಗೆ ಕಷ್ಟವಾಗುತ್ತಾ ಉಂಟು. But praise God, well, the Lord has given us this opportunity to come on this platform and study, certain truths that are important about this topic. ಆದರೆ ಈ ರೀತಿಯಾಗಿ ಝೂಮ್ ಮುಖಾಂತರ ನಾವು ಸೇರಿ ಬಂದವರಾಗಿ ಈ ಪ್ರಸ್ತಾಪದ ವಿಷಯದಲ್ಲಿ ಸ್ವಲ್ಪ ಸಂಗತಿಗಳನ್ನು ನೋಡುವ ಹಾಗೆ ಕೊಟ್ಟ ಕೃಪೆಗಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. In fact, as we know, this topic of death, well, is very important for us. ಮರಣ ಎಂಬುದಾಗಿರ್ತಕ್ಕಂಥ ಪ್ರಸ್ತಾಪವು ನಮ್ಮೆಲ್ಲರಿಗೂ ಸಹ ಅದು ಅಗತ್ಯವಾಗಿರುವ ವಿಷಯವಾಗಿದೆ. Because one day or the other, well, we are going to experience it, isn't it? ಒಂದು ದಿನ ಶೀಘ್ರವಾಗಿ ಅಥವಾ ತಡವಾಗಿ ಇದನ್ನು ನಾವು ಅನುಭವಿಸಲಿಕ್ಕೆ ನಾವಿದ್ದೇವೆ. As it is so common, it is necessary for us to have a clear understanding about it. ಮರಣ ಎಂಬುದು ಅದು ಸಾಮಾನ್ಯವಾಗಿರುವ ಕಾರಣದ ದೆಸೆಯಿಂದ ಅದರ ಕುರಿತಾಗಿರ್ತಕ್ಕಂಥ ಸ್ಪಷ್ಟ ಅರ್ಥೈಸುವಿಕೆಯನ್ನು ನಾವು ಹೊಂದಿರುವವನಾಗಿರಬೇಕು. ಬಿಫೋರ್ ವಿ ಗೋ ಫರ್ದರ್, ವಿ ವಿಲ್ ರೀಡ್ ಕಪಲ್ ಆಫ್ ವರ್ಸಸ್. ನಾವು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಚನ ಭಾಗಗಳನ್ನು ಓದುವವನಾಗಿರೋಣ. Kindly turn with me to John's Gospel, chapter 11, first of all. ಮೊದಲನೇದಾಗಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. We will read from verse 25 on till 27. ನಾವು 25ನೇ ವಚನದಿಂದ 27ನೇ ವಚನ ತನಕ ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. 27ನೇ ವಚನ. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. We will read one more verse. ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. That's from 1 Corinthians chapter 15. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ವಚನ. Verse 26 ವಚನ ನೋಡ್ರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 26ನೇ ವಚನ. ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುವುದು. I hope that the verses that we read just now from John's Gospel and also from 1 Corinthians is quite familiar to all of us. ಯೋಹಾನ ಬರೆದ ಸುವಾರ್ತೆಯಿಂದ ಮತ್ತು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಿಂದ ನಾವು ಓದಿದ ವಾಕ್ಯ ಭಾಗಗಳು ನಿಮ್ಮೆಲ್ಲರಿಗೂ ಸಹ ಪರಿಚಯ ಇದೆ ಎಂಬುದಾಗಿ ನಾನು ನಂಬಿದ್ದೇನೆ. Paul tells in 1 Corinthians that death is the last enemy. ನಾವು ಪೌಲನು ಆತನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಆತನು ಹೇಳುವ ಮಾತು ನೋಡ್ರಿ, ಮರಣವು ಕಡೆ ಶತ್ರುವಾಗಿದೆ ಎಂಬುದಾಗಿ. Well, when you come to the weapons that the enemy Satan brings against the believers, vishwasigala viruddhavagi satananu aatanu taruva ondu aayudagalannu naavu aalochane maaduvudadare,
we understand that death is the utmost weapon that he brings against us. Nama viruddhavagi aathanu taruva tumba unnatavada ondu aayudha embudagi navu heluvudadre adu maranave. He cannot do anything beyond that. Adakkinta migilagi aathanu yenu maduvudakku saha saadhyavilla. Probably Paul is calling death as the last enemy because of that. ಈ ಒಂದು ಕಾಣದ ದೆಸೆಯಿಂದ ಪೌಲನು ಆತನು ಮರಣವು ಕಡೆಯ ಶತ್ರುವಾಗಿದೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. The title we can look at in a different way also. ಇದನ್ನ ನಾವು ಇನ್ನೊಂದು ರೀತಿಯಲ್ಲಿಯೂ ಸಹ ಈ ಪ್ರಸ್ತಾಪವನ್ನು ನಾವು ನೋಡಬಹುದು. When we come to Revelation chapter 20, we see, you know, at the end, hell or Hades and death being cast into the lake of fire. ನಾವು ಮರಣವು ಮತ್ತು ಪಾತಾಳವು ಅದು ನಿತ್ಯ ನರಕದ ಗಳಿಗೆ ದಬ್ಬಲ್ಪಡುವುದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. After that there is no curse. ಅದಾದ ನಂತರ ಯಾವುದೇ ಒಂದು ಶಾಪವಿಲ್ಲ. So in that sense also this is the last thing sorted out. Well, if we can say that, you know, we can call it as the last enemy. ಇದು ಈ ಒಂದು ಕಾಣದ ದೆಸೆಯಿಂದ ನಾವು ಇದು ಕಡೆಯ ಶತ್ರು ಎಂಬುದಾಗಿ ನಾವು ಸಹ ತಿಳಿಸಬಹುದು. Death is destroyed and it is going to be destroyed. Maranavu adu nivruti honduvudu adu dobbal paduvudu embudagiyu saha navu nodiddeve. When we come to John's gospel, now Yohann brother swarthige na baruvaga, there are certain, you know, miracles which John picks up from the public ministry of the Lord Jesus Christ and gives in much detail. ವಿವರವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಅದ್ಭುತ ಕೃತ್ಯಗಳ ವಿಷಯವಾಗಿ ಯೋಹಾನನು ಆತನು ಆರಿಸಿಕೊಂಡವನಾಗಿ ತನ್ನ ಪುಸ್ತಕದಲ್ಲಿ ಇದನ್ನು ವ್ಯಕ್ತಪಡಿಸುವ ಆಗಿದ್ದಾನೆ. ಬಿಫೋರ್ ಹಿ ವೆಂಟ್ ಟು ದ ಕ್ರಾಸ್, ವೆಲ್ ವಿ ಸೀ, ಯು ನೋ, ಹಿ ಡಿಡ್ ಮೆನಿ ಮಿರಕಲ್ಸ್. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಶಿಲುಬೆಯ ಕಂಬದ ಮೇಲೆ ತಾನು ಸಾಯುವುದಕ್ಕಿಂತ ಮುಂಚೆ ಆತನು ಅನೇಕ ಒಂದು ಅದ್ಭುತ ಕೃತ್ಯಗಳನ್ನು ಆತನು ಮಾಡಿದನು. ಔಟ್ ಆಫ್ ದಟ್ 7 ಜಾನ್ ಪಿಕ್ಸ್ ಅಪ್ ಅಂಡ್ ಪ್ರೆಸೆಂಟ್ಸ್ ಇಟ್ in his gospel. ಆ ಈ ಒಂದು ಅದ್ಭುತ ಕೃತ್ಯಗಳಲ್ಲಿ ಏಳು ಅದ್ಭುತ ಕಾರ್ಯಗಳನ್ನು ಯೋಹಾನನು ಆತನು ತನ್ನ ಒಂದು ಸ್ವಾರ್ಥೆಯಲ್ಲಿ ಆತನು ತಿಳಿಸುವನಾತನು ಆಗಿದ್ದಾನೆ. The first one is water turned to wine in Cana of Galilee. ನಾವು ಕಾನಾ ಊರಿನಲ್ಲಿ ನಡೆದ ಒಂದು ವಿಷಯವನ್ನು ನಾವು ನೋಡುತ್ತೇವೆ. ಅದೇನೆಂದರೆ ನೀರನ್ನು ದ್ರಾಕ್ಷರಸವಾಗಿ ಪರಿವರ್ತನೆ ಮಾಡುವುದು. And this chapter 11 of John's gospel, we see the last one among that 7. ಮತ್ತು 11ನೇ ಅಧ್ಯಾಯದಲ್ಲಿ ಈ ಒಂದು ಏಳು ಅದ್ಭುತ ಕಾರ್ಯದಲ್ಲಿ ನಾವು ಕಡೆಯ ಒಂದು ಅದ್ಭುತ ಕೃತಿಯನ್ನು ನಾವು ನೋಡುವವರಾಗಿದ್ದೇವೆ. ಅಂಡ್ ದ 7th ಒನ್ ಆರ್ ದ ಲಾಸ್ಟ್ ಒನ್ ವಿಚ್ ಜಾನ್ ಪ್ರೆಸೆಂಟ್ಸ್ ಇಸ್ ಆಕ್ಚುಲಿ ರೈಸಿಂಗ್ ಲಾಸರಸ್ ಫ್ರಮ್ ಡೆತ್. ಅಂತಿಮವಾಗಿ ಯೋಹಾನನು ತನ್ನ ಪುಸ್ತಕದಲ್ಲಿ ಆತನು ತಿಳಿಸಲ್ಪಡುವ ಅದ್ಭುತ ಕಾರ್ಯಗಳಲ್ಲಿ ಅಂತಿಮವಾದದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಲಾಜರನನ್ನು ಆತನು ಸತ್ತವರೊಳಗಿಂದ ಆತನು ಎಬ್ಬಿಸಿದನು ಎಂಬುದಾಗಿ. Or we can say that here we see the victory of the Lord Jesus Christ or the authority of the Lord Jesus Christ being shown in this miracle of raising Lazarus from the dead. ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸುವುದರಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮರಣದ ಮೇಲೆ ಆತನಿಗೆ ಅಧಿಕಾರ ಉಂಟು ಮತ್ತು ಈ ಒಂದು ಮರಣವನ್ನು ಆತನು ಸೋಲಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಇದರಲ್ಲಿ ನಾವು ನೋಡುತ್ತೇವೆ. Or the last miracle among the 7 shows his authority over the last enemy. ಮತ್ತು ಈ ಒಂದು ಏಳು ಅದ್ಭುತ ಕಾರ್ಯದಲ್ಲಿ ಅಂತಿಮವಾದ ಅದ್ಭುತ ಕಾರ್ಯದಲ್ಲಿ ಆತನು ಮರಣದ ಮೇಲೆ ಅಂದರೆ ಅಂತಿಮವಾದ ಶತ್ರುವಿನ ಮೇಲೆ ತೋರಿಸುವ ಆತನ ಅಧಿಕಾರವನ್ನು ಜಯವನ್ನು ನಾವು ನೋಡುವವನವಾಗಿದ್ದೇವೆ. I don't have to describe what happened in chapter 11 of John's gospel. ಯೋಹಾನ್ ಬ್ರದರ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಡೆದ ಘಟನೆಯನ್ನು ವಿವರಿಸುವುದಕ್ಕೆ ಬೇಕಾಗಿಲ್ಲ. ಇಟ್ಸ್ ವೆರಿ ಫ್ಯಾಮಿಲಿಯರ್ ಟು ಅಸ್. ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ. ಲಾಜರಸ್ ಫೆಲ್ ಸಿಕ್. ಲಾಜರನಿಗೆ ಆತನು ಅಸ್ವಸ್ಥನಾದನು. ಅಂಡ್ ಹಿ ಡೈಡ್. ಆತನು ಸತ್ತನು. ಹಿ ವಾಸ್ ಬರೀಡ್. ಆತನು ಹೂಣಲ್ಪಟ್ಟನು. ಅಂಡ್ ದ ಲಾರ್ಡ್ ದ ಮೆಸೆಂಜರ್ಸ್ ವೇರ್ ಸೆಂಟ್ ಟು ದ ಲಾರ್ಡ್. ಅಲ್ಲಿ ಸಂದೇಶವನ್ನು ಕೊಡುವುದಕ್ಕೆ ಜನರನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನ ಬಳಿಗೆ ಕಳಿಸಿದರು. And we see the Lord Jesus Christ coming and raising up from the dead, from the grave on the 4th day. ಮತ್ತು ನಾಲ್ಕನೇ ದಿನ ಕರ್ತನಾಗಿರುವ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದ ವಿಷಯವನ್ನು ನಾವು ನೋಡುತ್ತೇವೆ. In this miracle, the Lord is actually, or John is presenting Christ as the authority, Christ's authority over death.
ಮರಣದ ಮೇಲೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅಧಿಕಾರ ಉಂಟು ಎಂಬುದಾಗಿರತಕ್ಕಂಥ ವಿಷಯವನ್ನು ಯೋಹಾನನು ಆತನ ಪುಸ್ತಕದಲ್ಲಿ ಆತನು ಪ್ರಕಟಿಸುತ್ತಾನೆ. And in connection with that, in the conversation that the Lord Jesus had with Martha, he said, I am the resurrection and the life. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿರತಕ್ಕಂಥ ಹೇಳಿಕೆಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾರ್ಥಳಿಗೆ ಆತನು ತಿಳಿಸುವನಾತನು ಆಗಿದ್ದಾನೆ. And not only that, the Lord said, he that liveth and believeth shall never die. ಮತ್ತು ಯಾರು ನಂಬುತ್ತಾ ಸಾಯುವವರು ಅವರು ಎಂದಿಗೂ ಸಹ ಸಾಯುವುದಿಲ್ಲ ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೆ ತಿಳಿಸುತ್ತಾನೆ. He was calling humanity to put their faith in him and enjoy or share that authority and victory he had over sin and death. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾನವ ಕುಲಕ್ಕೆ ಈ ಒಂದು ಕ್ರಿಸ್ತನ ಮೇಲೆ ನೀವು ನಂಬಿಕೆಯನ್ನು ಇಡ್ರಿ, ನಿಮಗೂ ಸಹ ಈ ಒಂದು ಮರಣದ ಮೇಲೆ ಅಧಿಕಾರವನ್ನು ಮತ್ತು ಜಯವನ್ನು ನೀವು ಸಹ ಅನುಭವಿಸಬಹುದು ಎಂಬುದಾಗಿ ಉಚಿತವಾದ ಕರೆಯನ್ನು ಆತನು ಕೊಡುತ್ತಾನೆ. Yes, death is the last enemy. ಹೌದು, ಮರಣವು ಅದು ಕಡೆಯ ಶತ್ರುವಾಗಿದೆ. Lord is a victor over that. ಹೌದು, ಕರ್ತನಾಗಿರುವ ಯೇಸು ಕ್ರಿಸ್ತನು ಅದಕ್ಕೆ ಅದರ ಮರಣದ ಮೇಲೆ ಆತನಿಗೆ ಜಯ ಉಂಟು. And this evening, remember that the Lord is actually inviting us to share in his victory and practice it in our own lives. ಮತ್ತು ನಮ್ಮ ಒಂದು ಸ್ವಂತ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕು, ಅನುಭವಿಸಬೇಕೆಂಬುದಾಗಿ ಕರ್ತನು ನಮ್ಮನ್ನು ಈ ಒಂದು ರಕ್ಷಣೆಗೆ ಆತನು ಆಮಂತ್ರಿಸುವನು ಆಗಿದ್ದಾನೆ. Now, when we are going to ponder upon this topic of death, ಈ ಒಂದು ಮರಣದ ವಿಷಯವಾಗಿ ನಾವು ಆಲೋಚನೆ ಮಾಡುತ್ತಾ ಇರುವಾಗ, there are 4-5 things I want to share. ನಾಲ್ಕೈದು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಇಡುತ್ತೇನೆ. First of all, we will see the meaning of death. What does it mean? ಮೊದಲನೇದಾಗಿ ಮರಣ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನೆಂಬುದಾಗಿ ನಾವು ನೋಡೋಣ. And after that, we will see the various kinds of deaths we have in the scripture. ಮತ್ತು ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟ ಮರಣದ ವಿವಿಧಗಳನ್ನು ನಾವು ಸಹ ನಾವು ನೋಡೋಣ. Then we will see some of the characteristics of death. ಮತ್ತು ಮರಣದ ಕೆಲವು ಗುಣಲಕ್ಷಣಗಳನ್ನು ಸಹ ನಾವು ನೋಡೋಣ. Then we will see the reason for death. ಮತ್ತು ಮರಣಕ್ಕಿರುವ ಕಾರಣವೇನೆಂಬುದಾಗಿಯೂ ಸಹ ನಾವು ನೋಡೋಣ. And at last we will see how we can escape from death also. ಮತ್ತು ಮರಣದಿಂದ ನಾವು ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬಹುದು ಅದನ್ನು ಸಹ ನಾವು ನೋಡೋಣ. Many of the truths that we are going to consider this evening may be familiar to us. ನಾವು ಈ ದಿನ ನೋಡ್ಲಿಕ್ಕಿರುವ ಅನೇಕ ಸತ್ಯಾಂಶಗಳು ನಮ್ಮೆಲ್ಲರಿಗೂ ಸಹ ಪರಿಚಯ ಇರಬಹುದು. But it's my prayer that as we consider this, as we share these truths, the Lord would speak to us afresh. ಆದರೆ ನಾವು ಈ ಒಂದು ಸತ್ಯಾಂಶಗಳನ್ನು ನಾವು ಚರ್ಚಿಸುತ್ತಾ ಇರುವ ಒಂದು ಸಂದರ್ಭದಲ್ಲಿ ಕರ್ತನು ನಮಗೆ ನೂತನವಾಗಿ ಈ ಒಂದು ವಿಷಯಗಳನ್ನು ಅರ್ಥೈಸುವ ಹಾಗೆ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. We will start with the meaning of death. ಮೊದಲನೇದಾಗಿ ಮರಣದ ಅರ್ಥವನ್ನು ನಾವು ನೋಡೋಣ. What does death mean? What is the meaning of it? Maranada arthavenu. Essentially, death means separation. Moolatavagi navu telisabekadare marana vendare pratyekisuvike. Now, when we come to 1 Thessalonians chapter 5 and verse 23. Avu Thessalonikadavarige barada modalane patrike 5ne athi 23ne vachananu navu nodudadare. We are told that we are, you and I, the human beings, they are a tripartite being. ನಾವು ಮನುಷ್ಯನು ಆತನು ಮೂರು ಭಾಗಗಳಿರುವ ವ್ಯಕ್ತಿಯ ಜೀವಿ ಆತನು ಆಗಿದ್ದಾನೆ ಎಂಬುದಾಗಿರತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತೇವೆ. There Paul tells about the three parts. ಇಲ್ಲಿ ಪೌಲನು ಆತನು ಆ ಮೂರು ಭಾಗಗಳ ವಿಷಯವಾಗಿ ಆತನು ತಿಳಿಸುತ್ತಾನೆ. We have spirit, we have soul, and we have a body. ನಮಗೆ ಪ್ರಾಣ, ಆತ್ಮ ಮತ್ತು ಶರೀರ ಉಂಟು. We can divide it into two. ನಾವು ಎರಡು ಭಾಗಗಳಾಗಿ ಇದನ್ನು ವಿಂಗಡಿಸಬಹುದು. The material part and the immaterial part. ಈ ಒಂದು ಲೌಕಿಕವಾದದ್ದು ಅಥವಾ ಸ್ವಾಭಾವಿಕವಾದದ್ದು ಮತ್ತು ಸ್ವಾಭಾವಿಕವಲ್ಲದೇ ಇರುವ ಸಂಗತಿ. When I say material, what I mean is that which is made of matter, that is body. ವಾಸ್ತವವಾದದ್ದು ಎಂಬುದಾಗಿ ತಿಳಿಸುವಾಗ ಅದು ಶರೀರ ಎಂಬುದಾಗಿ ನಾವು ತಿಳಿಸಬಹುದು. And the immaterial part, that is that which is not material, that is the spirit and soul. ಮತ್ತು ಒಂದು ಇನ್ನೊಂದು ಸಂಗತಿ ಅಂದರೆ ಈ ಒಂದು ಆತ್ಮ ಮತ್ತು ಪ್ರಾಣಕ್ಕೆ ಇನ್ನೊಂದು ಸಂಗತಿ ಅದು ಕಾಣಿಸದೇ ಇರುವ ಒಂದು ವಿಷಯ ಅದಕ್ಕೆ ಅದು ಎರಡನೇ ಭಾಗ ಆಗಿ ನಾವು ನೋಡುತ್ತೇವೆ. The separation of that material part from the immaterial, that is
the separation of the spirit and soul from the body is what we call as death. ಮತ್ತು ಈ ಒಂದು ಪ್ರಾಣ ಮತ್ತು ಆತ್ಮವು ಅದು ದೇಹದಿಂದ ಅದು ಪ್ರತ್ಯೇಕಿಸಲ್ಪಡುವಾಗ ಅದಕ್ಕೆ ಮರಣ ಎಂಬುದಾಗಿ ನಾವು ಕರೆಯುತ್ತೇವೆ. When we come to Genesis chapter 3 verse 19, ನಾವು ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನಕ್ಕೆ ನಾವು ಬರುವಾಗ, there the Lord clearly told after men fell into sin that the dust shall turn to dust. ಅಲ್ಲಿ ತುಂಬಾ ಸ್ಪಷ್ಟವಾಗಿ ದೇವರು ಆತನು ತಿಳಿಸುವ ಮಾತನ್ನು ನೀವು ನೋಡ್ರಿ. ಅದೇನೆಂದರೆ ಆ ಒಂದು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟ ಕಾಣದ ದೆಸೆಯಿಂದ ನೀನು ಮಣ್ಣಿಗೆ ಪುನಃ ಸೇರುವಿ. And even in Ecclesiastes chapter 12 and verse 7, Solomon also tells that very clearly. ಮತ್ತು ಪ್ರಸಂಗಿ ಪುಸ್ತಕದಲ್ಲಿಯೂ ಸಹ ಸೊಲೊಮೋನನು ಆತನು ಸ್ಪಷ್ಟವಾಗಿ ಆತನು ಈ ವಿಷಯವನ್ನು ಆತನು ತಿಳಿಸ್ತಾನೆ. He says that the body, it shall turn to dust again. ದೇಹವು ಅದು ಪುನಃ ಅದು ಮಣ್ಣಿಗೆ ಅದು ಸೇರುವಂತದ್ದಾಗಿದೆ. And the spirit, it shall return to God who gave it. ಮತ್ತು ಆತ್ಮವು ಅದು ಪುನಃ ಅದು ದೇವರಿಗೆ ಹೋಗುವಂತದ್ದಾಗಿದೆ. ಯೆಹೋವನು ತಾನೇ ಆ ಒಂದು ಆತ್ಮವನ್ನು ಕೊಟ್ಟನು, ಆತನಿಗೆ ಅದು ಸೇರುವಂತದ್ದಾಗಿದೆ. That is actually the death, you know, what we say commonly. ನಾವು ಸಾಮಾನ್ಯವಾಗಿ ಇದಕ್ಕೆ ಮರಣವೆಂಬುದಾಗಿ ನಾವು ತಿಳಿಸುತ್ತೇವೆ. Separation of the spirit and soul from the body. ಪ್ರಾಣ ಮತ್ತು ಆತ್ಮವು ದೇಹದಿಂದ ಪ್ರತ್ಯೇಕಿಸಲ್ಪಡುವಾಗ ಅದಕ್ಕೆ ಮರಣ ಎಂಬುದಾಗಿ ನಾವು ಕರೆಯುತ್ತೇವೆ. Sometimes we compare our being to the tabernacle in the Old Testament. ಅನೇಕ ಬಾರಿ ನಮ್ಮ ಒಂದು ಜೀವವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ದೇವದರ್ಶನದ ಗುಡಾರಕ್ಕೆ ನಾವು ಹೋಲಿಸಿ ನಾವು ನೋಡುತ್ತೇವೆ. When you look at the tabernacle, that also had three parts. Now, ದೇವದರ್ಶನ ಗುಡಾರವನ್ನು ನಾವು ನೋಡುವಾಗ ಅದಕ್ಕೂ ಸಹ ಮೂರು ಭಾಗಗಳಿದ್ದವು. Now we see the court was there, the holy place was there, and the holiest of all was there. ಅಲ್ಲಿ ಹೊರಗಿನ ಆವರಣವಿತ್ತು ಮತ್ತು ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧವಾದ ಸ್ಥಳವು ಸಹ ಇತ್ತು. The holy place and the holiest of all is always together. ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧವಾದ ಸ್ಥಳ ಯಾವಾಗಲೂ ಅದು ಒಟ್ಟಾಗಿ ಅದಿರುವಂತದಾಗಿದೆ. You cannot separate that. ಆ ಎರಡು ಸಹ ವಿಭಾಗಿಸುವುದಕ್ಕೆ ಸಾಧ್ಯವಿಲ್ಲ. If you look at it, it's a very long hall, in fact. ಅದನ್ನು ನೋಡುವುದಾದ್ರೆ ತುಂಬಾ ಉದ್ದವಾದ ಒಂದು ಕೊಠಡಿಯಾಗಿ ಉಂಟು. Only thing is, in the middle, there is a veil separating it. ಆದರೆ ಅದರ ಅಂತರದಲ್ಲಿ ಒಂದು ಪರದೆ ಉಂಟು. ಆ ಪರದೆಯು ಪರಿಶುದ್ಧ ಮತ್ತು ಅತಿ ಪರಿಶುದ್ಧವಾದ ಸ್ಥಳವನ್ನು ಪ್ರತ್ಯೇಕಿಸುವಂತದ್ದಾಗಿದೆ. If you remove the veil, well, it is just a long hall. ಆ ಒಂದು ಪರದೆಯನ್ನು ನಾವು ತೆಗೆದು ಹಾಕುವುದಾದರೆ ಅದು ಉದ್ದವಾದ ಒಂದು ಕೊಠಡಿಯಾಗಿದೆ. That is why we say that the holiest of all and the holy place, you cannot separate, it's together always. ಈ ಒಂದು ಪರಿಶುದ್ಧವಾದ ಸ್ಥಳ ಅತಿ ಪರಿಶುದ್ಧವಾದ ಸ್ಥಳವನ್ನು ನಾವು ಪ್ರತ್ಯೇಕಿಸುವುದಕ್ಕೆ ಸಾಧ್ಯವಿಲ್ಲ. ಅದು ಯಾವಾಗಲೂ ಒಟ್ಟಾಗಿರುವಂತದ್ದಾಗಿದೆ ಎಂಬುದಾಗಿ ನಾವು ಅನೇಕ ಬಾರಿ ನಾವು ತಿಳಿಸುತ್ತೇವೆ. We often take that together as the soul and the spirit. ಮತ್ತು ಅದನ್ನು ನಾವು ಪ್ರಾಣ ಆತ್ಮ ಎಂಬುದಾಗಿ ನಾವು ಒಟ್ಟಾಗಿ ನಾವು ತಿಳಿಸುವವಾಗಿರುತ್ತೇವೆ. And the court we take as the picture of the body. ಮತ್ತು ಹೊರಗಿರುವ ಒಂದು ಆವರಣ ಅದು ದೇಹ ಎಂಬುದಾಗಿ ನಾವು ತಿಳಿಸುವವಾಗಿರುತ್ತೇವೆ. It's outside of it, outside the tabernacle, it is separate. ಅದು ಪ್ರತ್ಯೇಕವಾಗಿ ಆ ಒಂದು ದೇವದರ್ಶನ ಗುಡಾರದ ಹೊರಗೆ ಅದು ಇರುವಂತದ್ದಾಗಿದೆ. So what I'm trying to say is, well, that immaterial part, the spirit and the soul, well, it is separated from the body at the time of death. ಮರಣದ ಒಂದು ಕಾಲದಲ್ಲಿ ಅಭೌತಿಕವಾದ ಒಂದು ವಿಷಯ ಅಂದರೆ ಆತ್ಮ ಮತ್ತು ಪ್ರಾಣವು ಅದು ದೇಹದಿಂದ ಪ್ರತ್ಯೇಕಿಸುವಂತದ್ದಾಗಿದೆ. ಅದಕ್ಕೆ ಮರಣ ಎಂಬುದಾಗಿ ಹೆಸರು. That separation is what we call as death. ಈ ಒಂದು ಪ್ರತ್ಯೇಕಿಸುವಿಕೆಗೆ ನಾವು ಮರಣ ಎಂಬುದಾಗಿ ನಾವು ಕರೆಯುತ್ತೇವೆ. We're just trying to give, you know, in a simple terms, the meaning of the death. ಸರಳವಾದ ಒಂದು ಪದಗಳಲ್ಲಿ ಈ ಒಂದು ಮರಣದ ಅರ್ಥವನ್ನು ನಾನು ತಿಳಿಸ್ತಾ ಇದ್ದೇನೆ ಅಷ್ಟೇ. Now when we come to the scripture, we see at least three kinds of deaths. ನಾವು ದೇವರ ವಾಕ್ಯಕ್ಕೆ ನಾವು ಬರುವಾಗ ನಾವು ಮೂರು ವಿಧವಾದ ಮರಣದ ವಿಷಯವಾಗಿ ನಾವು ನೋಡುವವರಾಗಿದ್ದೇವೆ. ನಂಬರ್ 1 ಇಸ್ ದ ಸ್ಪಿರಿಚುವಲ್ ಡೆತ್. ಮೊದಲನೇದಾಗಿ ಆತ್ಮಿಕವಾದ ಮರಣ. ನಂಬರ್ 2 ಇಸ್ ದ ಫಿಸಿಕಲ್ ಡೆತ್. ಎರಡನೇದಾಗಿ ಶಾರೀರಿಕವಾದ ಮರಣ. ಅಂಡ್ ನಂಬರ್ 3 ಇಸ್ ದ ಇಟರ್ನಲ್ ಡೆತ್. ಮತ್ತು ಮೂರನೇದಾಗಿರ್ತಕ್ಕಂಥ ಮರಣ ಅದು ನಿತ್ಯತ್ವದ ಮರಣ. ವೆನ್ ವಿ ಕಮ್ ಟು ದ ಫಸ್ಟ್ 1, ದಟ್ ಇಸ್ ದ ಸ್ಪಿರಿಚುವಲ್ ಡೆತ್, ವೆಲ್ we see that is the separation from God, in our relationship being snapped from God.
ಆತ್ಮಿಕವಾದ ಮರಣ ಎಂಬುದಾಗಿ ನಾವು ಮೊದಲನೇದಾಗಿ ನಾವು ನೋಡುವುದಾದರೆ ಅದು ದೇವರಿಂದ ನಮಗಿರುವ ಒಂದು ಪ್ರತ್ಯೇಕಿಸುವಿಕೆ. When we come to Genesis chapter 2, we see about that. ಅದರ ವಿಷಯವಾಗಿ ನಾವು ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. When we come to verse 17, we see the command that was given unto Adam and Eve. ಆದಾಮ್ ಮತ್ತು ಹವ್ವಳಿಗೆ ಕೊಡಲ್ಪಟ್ಟ ಆಜ್ಞೆಯ ವಿಷಯವಾಗಿ ನಾವು ಎರಡನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. We see that the Lord put Adam in Garden of Eden. ಕರ್ತನು ಆತನು ಆದಾಮ್ ಮತ್ತು ಹವ್ವಳನ್ನು ಏದೆನ್ ತೋಟದಲ್ಲಿ ಆತನು ಇರಿಸಿದನು. And after that, the commands that was necessary for him were given. ಮತ್ತು ಆತನಿಗೆ ಅಗತ್ಯವಾಗಿರುವ ಒಂದು ಆಜ್ಞೆಗಳು ಅವರಿಬ್ಬರಿಗೂ ಸಹ ಕೊಡಲ್ಪಟ್ಟಿದ್ದವು. There in verse 17, there was a restriction that was imposed upon him. ಅದರೇಳನೇ ವಚನದಲ್ಲಿ ಆದಾಮನ ಮೇಲೆ ಒಂದು ತಡೆ ಇತ್ತು. He was free to eat anything. He was allowed to enjoy anything there in the garden. ಆ ಒಂದು ತೋಟದಲ್ಲಿ ಇರಬಹುದು ಇದ್ದ ಎಲ್ಲಾ ಸಂಗತಿಗಳನ್ನು ಅನುಭವಿಸುವುದಕ್ಕೆ ಆತನಿಗೆ ಅವಕಾಶವಿತ್ತು. But one tree or the fruit of one tree was forbidden to him. ಆದರೆ ಒಂದು ಮರದ ಹಣ್ಣನ್ನು ತಿನ್ನುವುದಕ್ಕೆ ಆತನಿಗೆ ಅವಕಾಶ ಇರಲಿಲ್ಲ. In verse 17, the Lord said like this. ಕರ್ತನು ಆತನು 17ನೇ ವಚನದಲ್ಲಿ ಈ ರೀತಿಯಾಗಿ ಆತನು ತಿಳಿಸುತ್ತಾನೆ. What of the tree of the knowledge of good and evil, thou shalt not eat of it, for in the day that thou eatest thereof, thou shalt surely die. 17ನೇ ವಚನ, ಒಳ್ಳೆಯದರ ಕೆಟ್ಟದ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. So he was forbidden from eating fruit from that tree in the midst of the garden. ಆ ಒಂದು ತೋಟದಲ್ಲಿ ಇದ್ದ ಮರದ ಹಣ್ಣನ್ನು ತಿನ್ನುವುದಕ್ಕೆ ಯೆಹೋವನು ಆತನು ಆದಾಮನಿಗೆ ಅವಕಾಶವನ್ನು ಕೊಡಲಿಲ್ಲ. We should not think that that fruit from that tree was poisonous or anything like that. ಆ ಒಂದು ಮರದ ಹಣ್ಣು ಅದರಲ್ಲಿ ವಿಷವಿತ್ತು ಎಂಬುದಾಗಿ ನಾವು ಊಹಿಸಬಾರದು. This was only a test given to Adam. ಇದು ಆದಾಮನಿಗೆ ಕೊಡಲ್ಪಟ್ಟ ಒಂದು ಪರೀಕ್ಷೆಯಾಗಿ ಇತ್ತು. Testing is obedience. ಆತನ ಒಂದು ವಿಧೇಯತ್ವದ ಒಂದು ಪರೀಕ್ಷೆಯಾಗಿತ್ತು. And eating that fruit became sin because it was forbidden. ಈ ಒಂದು ಮರದ ಒಂದು ಹಣ್ಣನ್ನು ಆತನು ತಿಂದ ಒಂದು ಅದು ಆ ಒಂದು ಪರೀಕ್ಷೆ ಆತನು ಸೋತು ಅದನ್ನು ಕಾರಣ ಆದಂತೆ ತಿನ್ನುವ ವಿಷಯವು ಆತನಿಗೆ ಅದು ತಡೆಯಾಗಿ ಅದಿತ್ತು. So he was not supposed to eat it because God had told him that he should not eat it. ದೇವರು ನೀನು ಈ ಒಂದು ಹಣ್ಣಿನ ಮರದ ಹಣ್ಣನ್ನು ತಿನ್ನುವುದಕ್ಕೆ ನಿನಗೆ ಅವಕಾಶವಿಲ್ಲ ಎಂಬುದಾಗಿ ಹೇಳಿದ ಕಾಣದ ದಿಸೆಯಿಂದ ಆತನು ತಿನ್ನಬಾರದಾಗಿತ್ತು. But when we come to chapter 3, we see that he chose to disobey God's command. ಆದರೆ ಮೂರನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನು ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋಗುವುದಕ್ಕೆ ಆತನು ಮುಂದಾಗುತ್ತಾನೆ. Yesterday we had seen that God had given man free will when he made man. ದೇವರು ಆತನು ಮನುಷ್ಯನನ್ನು ಆತನು ಸೃಷ್ಟಿಸಿದಾಗ ಒಂದು ಉಚಿತವಾದ ಚಿತ್ತವನ್ನು ದೇವರು ಮನುಷ್ಯನಿಗೆ ಆತನು ಕೊಟ್ಟನು. When God created man, he was not creating a machine. ದೇವರು ಆತನು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿದಾಗ ಒಂದು ಯಂತ್ರಣವನ್ನು ಆತನು ಸೃಷ್ಟಿ ಮಾಡಲಿಲ್ಲ. A machine doesn't have any free will. ಒಂದು ಯಂತ್ರಕ್ಕೆ ಯಾವುದೇ ಒಂದು ಉಚಿತವಾದ ಚಿತ್ತವಿಲ್ಲ. It just obeys your command and nothing else. ನಾವು ಹೇಳಿದ ಹಾಗೆ ಅದು ನಡೆಯುವಂತದಾಗಿದೆ. But when God created man, he was not making a machine, but he was making a man in his own image with the free will given. ಆದರೆ ದೇವರು ಆತನು ಮನುಷ್ಯನನ್ನು ಆತನು ಸೃಷ್ಟಿ ಮಾಡುವಾಗ ಒಂದು ಯಂತ್ರವನ್ನು ಸೃಷ್ಟಿಸುವ ಹಾಗೆ ಆತನು ಮಾಡಲಿಲ್ಲ. ಆದರೆ ಆತನು ತನ್ನ ಸ್ವಂತ ಸ್ವರೂಪದಲ್ಲಿ ಆತನು ಮನುಷ್ಯನನ್ನು ಆತನು ಸೃಷ್ಟಿಸಿದನು ಮತ್ತು ತನ್ನದೇ ಆದ ಚಿತ್ತವನ್ನು ಆತನಿಗೆ ಅಂದರೆ ಉಚಿತವಾದ ಚಿತ್ತವನ್ನು ಮನುಷ್ಯನಿಗೆ ಆತನು ಕೊಟ್ಟನು. He was given the freedom to obey or disobey. ಆತನಿಗೆ ವಿಧೇಯನಾಗುವುದಕ್ಕೆ ಅವಿಧೇಯನಾಗುವುದಕ್ಕೆ ಆತನಿಗೆ ಸ್ವತಂತ್ರವಿತ್ತು. And chapter 3, we see clearly what he chose. He chose to disobey God's command. ಆದರೆ ಮೂರನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, ಆತನು ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋಗುವುದಕ್ಕೆ ಆತನು ಮುಂದಾಗುತ್ತಾನೆ. I don't have to explain that. We know it all. ಅದೆಲ್ಲವನ್ನು ಸಹ ವಿವರಿಸುವುದಕ್ಕೆ ಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಸಹ ಇದು ಗೊತ್ತುಂಟು. Serpent worked through Eve. ಆ ಒಂದು ಸರ್ಪವು ಬಂದು ಹವ್ವಳ ಮುಖಾಂತರ ಅದು ತನ್ನ ಕಾರ್ಯವನ್ನು ಅದು ಸಾಧಿಸಿತು. By his subtlety he deceived Eve.
ಆತನ ಒಂದು ಒಂದು ಕುಯುಕ್ತಿಯಾದ ಒಂದು ಮನಸ್ಸಿನಿಂದ ಬಂದು ಅವುಗಳನ್ನು ಆತನು ವಂಚಿಸುತ್ತಾನೆ. And Eve brought the fruit to Adam and he too he ate. ಮತ್ತು ಅವಳು ಸಹ ಆ ಒಂದು ಹಣ್ಣನ್ನು ತೆಗೆದುಕೊಂಡು ಆದಾಮನಿಗೆ ಆಕೆ ಕೊಡುತ್ತಾಳೆ, ಆತನು ಸಹ ತಿಂದನು. Eve was deceived but Adam was not deceived. ಅವಳು ಆಕೆ ವಂಚನೆಗೆ ಆಕೆ ಒಳಗಾದಳು, ಆದರೆ ಆದಾಮನು ವಂಚನೆಗೆ ಒಳಗಾಗಲಿಲ್ಲ. Probably when Eve ate it, well, she might have lost something of the glory that she had. ಆಕೆಗೆ ಇದ್ದ ಒಂದು ಮಹಿಮೆಯನ್ನು ಆ ಹಣ್ಣನ್ನು ತಿಂದ ಕೂಡಲೇ ಆ ಒಂದು ಅವಕಾಶವನ್ನು ಆತನು ಆಕೆ ಕಳ್ಕೊಂಡಳು. Adam might have seen that apparent changes that was happening to Eve. ಮತ್ತು ಆ ಒಂದು ಆಗುತ್ತಾ ಇರುವ ಬದಲಾವಣೆಯನ್ನು ಆದಾಮನು ಆತನು ಅವಳಲ್ಲಿ ಆತನು ಸಾಕ್ಷೀಕರಿಸುತ್ತಾನೆ. And he ate that fruit, taking it from her hand because of the love that she had for her. ಆದಾಮನು ಆತನು ಅವಳನ್ನು ಪ್ರೀತಿಸಿದ ಒಂದು ಕಾರಣದ ದೆಸೆಯಿಂದ ಆತನು ಸಹ ಆ ಹಣ್ಣನ್ನು ತೆಗೆದುಕೊಂಡವನಾಗಿ ಆತನು ಸಹ ತಿನ್ನುತ್ತಾನೆ. So we see that first sin, the original sin, well, of disobedience happening there. ಅಲ್ಲಿ ಅವಿಧೇಯತ್ವ ಮೊದಲನೆಯ ಪಾಪವನ್ನು ಅಲ್ಲಿ ನಾವು ನೋಡುವವರನ್ನಾಗಿದ್ದೇವೆ. The Lord had told that in the day that you eat thereof, you shall die. ನೀನು ಈ ಒಂದು ಮರದ ಹಣ್ಣನ್ನು ತಿಂದ ಕೂಡಲೇ ನೀನು ಸತ್ತೇ ಸಾಯುವಿ ಎಂಬುದಾಗಿರ್ತಕ್ಕಂತ ಸಂಗತಿಯನ್ನು ದೇವರು ಆತನು ತಿಳಿಸುತ್ತಾನೆ. And in chapter 3 we see the death happening, that spiritual death happening. ಅಲ್ಲಿ ಆತ್ಮಿಕವಾದ ಮರಣ ಆಗುವ ಒಂದು ವಿಷಯವನ್ನು ನಾವು ನೋಡುವವರನ್ನಾಗಿದ್ದೇವೆ. Separated from God. ದೇವರಿಂದ ಪ್ರತ್ಯೇಕಿಸುವಿಕೆ. And when we come to Ephesians chapter 2 and verse 1, Paul tells about the condition of everyone in the past. ಮತ್ತು ನಮ್ಮ ಒಂದು ಹಿಂದಿನ ಒಂದು ಸ್ಥಿತಿ ಯಾವ ರೀತಿಯಾಗಿತ್ತು ಎಂಬುದಾಗಿರ್ತಕ್ಕಂತ ಸಂಗತಿಯನ್ನು ಅಪೊಸ್ತಲನಾದ ಪೌಲನು ಆತನು ಎಫೆಸದವರಿಗೆ ಬರೆದ ಪತ್ರಿಕೆ 2nd chapter 1st ಆತನು ತಿಳಿಸುತ್ತಾನೆ. There Paul tells that we were dead in sins, trespasses and sins. ನಾವು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೆವು ಎಂಬುದಾಗಿ ಆತನು ತಿಳಿಸುತ್ತಾನೆ. When he said that, he was referring to the spiritual death into which humanity fell. ಇದನ್ನು ಆತನು ತಿಳಿಸುವಾಗ ಆತನು ಆತ್ಮೀಕವಾದ ಮರಣದ ವಿಷಯವಾಗಿ ಆತನು ತಿಳಿಸ್ತಾ ಇದ್ದಾನೆ. ಅಂದರೆ ಮಾನವ ಕಲುವು ಈ ಒಂದು ಮರಣಕ್ಕೆ ಅವರೀಡಾದರು. So that is the first kind of death we have here. ನಾವು ಇಲ್ಲಿ ಮೊದಲನೆಯ ಒಂದು ಮರಣದ ವಿಷಯವಾಗಿ ನಾವು ನೋಡಿದ್ದೇವೆ. The spiritual death. ಆತ್ಮಿಕವಾದ ಮರಣ. The second death is the physical death. ಎರಡನೆಯದಾದ ಒಂದು ಮರಣ ಅದು ಶಾರೀರಿಕವಾದ ಮರಣ. The spiritual death led to the physical death. ಆತ್ಮಿಕವಾದ ಮರಣವು ಅದು ಶಾರೀರಿಕವಾದ ಮರಣಕ್ಕೆ ಅದು ನಡೆಸಿತು. Well, when you come to Ecclesiastes 12:7, we see that being told clearly. ಇದರ ವಿಷಯವಾಗಿ ನಾವು ಪ್ರಸಂಗಿ ಪುಸ್ತಕ 12nd chapter 7th verse ನಾವು ತುಂಬಾ ಸ್ಪಷ್ಟವಾಗಿ ಇದರ ವಿಷಯವಾಗಿ ನಾವು ನೋಡುತ್ತೇವೆ. Earlier we had referred to that. ನಾವು ಹಿಂದೆ ಇದನ್ನ ಈಗಾಗಲೇ ನಾವು ನೋಡಿದ್ದೇವೆ. The body going back to the dust and the spirit going back to God. ಈ ಮಣ್ಣು ಅದು ಭೂಮಿಗೆ ಸೇರುವಂತದ್ದಾಗಿದೆ ಮತ್ತು ಆತ್ಮವು ಅದು ದೇವರ ಬಳಿಗೆ ಸೇರುವುದು. There we see a separation again. ಅಲ್ಲಿ ಪುನಃ ಒಂದು ಪ್ರತ್ಯೇಕಿಸುವಿಕೆಯನ್ನು ನಾವು ನೋಡುತ್ತೇವೆ. That we call as a physical death. ಅದಕ್ಕೆ ಶಾರೀರಿಕವಾದ ಮರಣ ಎಂಬುದಾಗಿ ಹೆಸರು. And the third one we often call as the eternal death. ನಾವು ಮೂರನೇದಾಗಿರ್ತಕ್ಕಂತ ಮರಣಕ್ಕೆ ಅದು ನಿತ್ಯತ್ವದ ಮರಣ ಎಂಬುದಾಗಿ ನಾವು ತಿಳಿಸುತ್ತೇವೆ. When we come to Revelation chapter 20:11-15, we see the scripture giving the detail about that. ನಾವು ಪ್ರಕಟಣೆ ಪುಸ್ತಕ 20nd chapter 17th verse-15 ತನಕ ನಾವು ನೋಡುವಾಗ ಅದರ ಒಂದು ವಿವರಗಳನ್ನು ನಾವು ನೋಡುವವರಾಗಿದ್ದೇವೆ. There we see the picture of the great white throne. ಅಲ್ಲಿ ಮಹಾ ಬಿಳಿ ಸಿಂಹಾಸನದ ವಿಷಯವಾಗಿ ನಾವು ನೋಡುತ್ತೇವೆ. And we see there all the dead are risen and come and standing before the great white throne. ಮತ್ತು ಅಲ್ಲಿ ಸತ್ತವರು ಅವರು ಆ ಒಂದು ಬಿಳಿ ಸಿಂಹಾಸನದ ಮುಂದೆ ಬಂದು ನಿಂತುಕೊಳ್ಳುವ ವಿಷಯವನ್ನು ನಾವು ನೋಡುತ್ತೇವೆ. These were all people who are dead as sinners. ಇವೆಲ್ಲರೂ ಸಹ ಪಾಪಿಗಳಾಗಿ ಸತ್ತ ಜನರು. At the end, they are all raised and they are brought before the great white throne. ಅವರೆಲ್ಲರೂ ಸಹ ಸತ್ತ ನಂತರ ಅವರು ಪುನರುತ್ಥಾನ ಹೊಂದಿ ಆ ಒಂದು ಬಿಳಿ ಸಿಂಹಾಸನದ ಮುಂದೆ ಅವರು ನಿಂತುಕೊಂಡಿದ್ದಾರೆ. And we see here that they were judged and sent to the eternal hellfire.
ಅವರೆಲ್ಲರಿಗೂ ಸಹ ನ್ಯಾಯ ತೀರ್ಪು ಉಂಟಾಗಿ ನಿತ್ಯ ಗಂಧಕಗಳ ಕೆರೆಗೆ ದಬ್ಬಲ್ಪಡುವರು ಎಂಬುದಾಗಿ ನಾವು ನೋಡುತ್ತೇವೆ. That is the eternal death. ಇದು ನಿತ್ಯತ್ವದ ಮರಣ. That is the eternal separation from God and all that is good. ದೇವರು ಮತ್ತು ಎಲ್ಲಾ ಒಳ್ಳೆಯ ಸಂಗತಿಗಳಿಂದ ಇರುವ ಪ್ರತ್ಯೇಕಿಸುವಿಕೆ. When you come to verse 14, there that death is being called as the second death. ಮತ್ತು 14ನೇ ವಚನಕ್ಕೆ ನಾವು ಬರುವಾಗ ಈ ಮರಣಕ್ಕೆ ಎರಡನೇ ಮರಣ ಎಂಬುದಾಗಿ ಹೆಸರು. That eternal death is called as the second death. ಈ ನಿತ್ಯತ್ವದ ಮರಣಕ್ಕೆ ಎರಡನೇ ಮರಣ ಎಂಬುದಾಗಿ ಹೆಸರು. Why is it called as the second death? ಇದಕ್ಕೆ ಎರಡನೇ ಮರಣ ಎಂಬುದಾಗಿ ಯಾಕೆ ಹೆಸರು? Because in the list that we saw, it is the third death, isn't it? ಯಾಕಂದ್ರೆ ನಾವು ಈಗಾಗಲೇ ನೋಡಿದ ಪಟ್ಟಿಯಲ್ಲಿ ಇದು ಮೂರನೆಯ ಒಂದು ಮರಣವಲ್ಲವೇ? Spiritual death, physical death, and the eternal death, isn't it? ಆತ್ಮಿಕವಾದ ಮರಣ, ಶಾರೀರಿಕವಾದ ಮರಣ ಮತ್ತು ನಿತ್ಯತ್ವದ ಮರಣ. How can we call it as a second one? ಮತ್ತು ಇದಕ್ಕೆ ಯಾಕೆ ನಾವು ಎರಡನೆಯ ಮರಣ ಎಂಬುದಾಗಿ ನಾವು ಕರೆಯುತ್ತೇವೆ? There is only one explanation we can give to it. ಇದಕ್ಕೆ ಒಂದೇ ಒಂದು ವಿವರಣೆ ಉಂಟು. You see, the first one is the cause of the second and the third. ಈ ಒಂದು ಎರಡನೆಯ ಮತ್ತು ಮೂರನೆಯ ಒಂದು ಮರಣಕ್ಕೆ ಆ ಮೊದಲನೆಯ ಮರಣವೇ ಅದು ಮೂಲವಾಗಿದೆ. People die physically because of the spiritual death. ಜನರು ಅವರು ಶಾರೀರಿಕವಾಗಿ ಅವರು ಸಾಯುತ್ತಾರೆ ಕಾರಣ ಆ ಒಂದು ಆತ್ಮಿಕವಾದ ಮರಣದ ದಿಸೆಯಿಂದ. People are going to be eternally separated from God in eternal hellfire because of the spiritual death. ಮತ್ತು ಜನರು ಆ ಒಂದು ನಿತ್ಯತ್ವಕ್ಕೂ ಆ ಒಂದು ಮರಣವನ್ನು ಅವರು ಅನುಭವಿಸಲಿಕ್ಕಿದ್ದಾರೆ ಕಾರಣ ಯಾಕೆ? ಅದಕ್ಕೆ ಮೂಲ ಇರುವ ಒಂದು ವಿಷಯವು ಅದು ಆತ್ಮಿಕವಾದ ಮರಣವೇ. So that spiritual death is the root cause for the other two. ಅಂದರೆ ಈ ಒಂದು ಆತ್ಮ ಈ ಒಂದು ಇನ್ ಶಾರೀರಿಕವಾದ ಮರಣ ಮತ್ತು ಮತ್ತು ನಿತ್ಯತ್ವದ ಮರಣಕ್ಕೆ ಇರುವ ಕಾರಣವೇನೆಂದರೆ ಅದಕ್ಕೆ ಮೂಲವು ಆತ್ಮಿಕವಾದ ಮರಣವಾಗಿದೆ. Because of that spiritual death, well, we die physically. ಆತ್ಮಿಕವಾದ ಮರಣದ ದೆಸೆಯಿಂದ ನಾವು ಶಾರೀರಿಕವಾಗಿ ನಾವು ಸಾಯುತ್ತೇವೆ. And because of that spiritual death, sinners go to that eternal death. ಮತ್ತು ಆತ್ಮಿಕವಾದ ಮರಣದ ದೆಸೆಯಿಂದ ಪಾಪಿಗಳು ಆ ಒಂದು ನಿತ್ಯತ್ವದ ಮರಣಕ್ಕೂ ಸಹ ಅವರು ಈಡಾಗುತ್ತಾರೆ. So the second and the third is the first and the second result of the first. ಮತ್ತು ಈ ಎರಡನೇ ಮತ್ತು ಮೂರನೆಯ ಒಂದು ಮರಣಗಳು ಆ ಒಂದು ಮೊದಲನೆಯ ಮರಣದ ಒಂದು ಫಲಿತಾಂಶವಾಗಿದೆ. The first result is the of the spiritual death is the physical death. ಮತ್ತು ಈ ಒಂದು ಮೊದಲನೆಯ ಒಂದು ಶಾರೀರಿಕವಾದ ಒಂದು ಮರಣದ ಮರಣಕ್ಕಿರುವ ಒಂದು ಕಾರಣ ಆತ್ಮಿಕವಾದ ಮರಣವಾಗಿದೆ. And the second result is the eternal death. ಮತ್ತು ಎರಡನೆಯ ಒಂದು ಫಲಿತಾಂಶವು ಅದು ನಿತ್ಯತ್ವದ ಮರಣವಾಗಿದೆ. Probably because it is the second result of the spiritual death, this is called as a second death. ಇದು ಎರಡನೆಯ ಒಂದು ಫಲಿತಾಂಶವಾಗಿರುವ ಕಾಣದ ದೆಸೆಯಿಂದ ನಿತ್ಯತ್ವದ ಮರಣಕ್ಕೆ ಎರಡನೆಯ ಮರಣ ಎಂಬುದಾಗಿ ಹೆಸರು. I hope it is clear. ಇದು ಸ್ಪಷ್ಟವಾಯಿತು ಎಂಬುದಾಗಿ ನಾನು ನಂಬಿದ್ದೇನೆ. So we have three kinds of death given in the scripture. ದೇವರ ವಾಕ್ಯದಲ್ಲಿ ಮೂರು ರೀತಿಯಾದ ಮರಣಗಳ ವಿಷಯವಾಗಿ ನಾವು ನೋಡುತ್ತೇವೆ. Now let me just mention certain characteristics of this death. ಮತ್ತು ಈ ಒಂದು ಮರಣದ ವಿಷಯವಾಗಿರುವ ಒಂದು ಕೆಲವು ಗುಣಲಕ್ಷಣಗಳನ್ನು ತಿಳಿಸುತ್ತೇನೆ. Now when I say the characteristics, we are specially considering about the physical death. ನಾನು ಈ ಗುಣಲಕ್ಷಣಗಳು ಎಂಬುದಾಗಿ ನಾವು ಹೇಳುವಾಗ ಈ ಒಂದು ಶಾರೀರಿಕವಾದ ಮರಣದ ವಿಷಯವಾಗಿ ನಾನು ತಿಳಿಸ್ತಾ ಇದ್ದೇನೆ. You know, physical death is something that is more tangible, which we see face to face each day. ಪ್ರತಿದಿನವು ಸಹ ನಾವು ಮುಖಾಮುಖಿಯಾಗಿ ನಾವು ನೋಡುವ ಸಂಗತಿಯೇ ಶಾರೀರಿಕವಾದ ಮರಣ. Not only that. ಅಷ್ಟು ಮಾತ್ರವಲ್ಲದೆ. Spiritual death, it happened in the past. ಆತ್ಮಿಕವಾದ ಮರಣವು ಅದು ಭೂತಕಾಲದಲ್ಲಿ ನಡೆಯಿತು. Eternal death, well, it's going to happen in future. ಮತ್ತು ನಿತ್ಯವಾದ ಒಂದು ಮರಣವು ಅದು ಭವಿಷ್ಯತ್ ಕಾಲದಲ್ಲಿ ನಡೆಯಲಿಕ್ಕುಂಟು. That which we experience in the present is the physical. ಆದ್ರೆ ಪ್ರಸ್ತುತ ಕಾಲದಲ್ಲಿ ನಾವು ಅನುಭವಿಸುವ ಮರಣವೇ ಆ ಒಂದು ಶಾರೀರಿಕವಾದ ಮರಣವಾಗಿದೆ. So when we are looking at the characteristics, we are especially, you know, dwelling upon that physical death that we encounter. ಈಗ ನಾವು ಗುಣಲಕ್ಷಣಗಳು ಎಂಬುದಾಗಿ ನಾವು ಹೇಳುವುದಕ್ಕೆ ನಾವು ಮುಂದಾಗುವಾಗ ಶಾರೀರಿಕವಾದ ಮರಣದ ವಿಷಯವಾಗಿ ನಾವು ನೋಡಲಿಕ್ಕೆ ನಾವಿದ್ದೇವೆ. Now
four things I have put down in the note to share with you. ನನ್ನ ಒಂದು ನೋಟ್ಸ್ ನಲ್ಲಿ ನಾಲ್ಕು ಅಂಶಗಳನ್ನು ನಾನು ಬರೆದಿದ್ದೇನೆ. There are many things we can say. ಅನೇಕ ಸಂಗತಿಗಳನ್ನು ನಾವು ತಿಳಿಸಬಹುದು. But I just picked up four, which is important in connection with that. ಆದರೆ ಮುಖ್ಯವಾಗಿರುವ ನಾಲ್ಕು ಅಂಶಗಳನ್ನು ನಿಮ್ಮ ಮುಂದೆ ನಾನು ತಿಳಿಸುತ್ತೇನೆ. Number one is death is inevitable. ಮೊದಲನೇದಾಗಿರ್ತಕ್ಕಂತ ಸಂಗತಿ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. It is inevitable. It's a must. You have to face it. ಇದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಅನುಭವಿಸಲೇಬೇಕು. Somebody has said like this. ಯಾರೋ ಈ ರೀತಿಯಾಗಿ ತಿಳಿಸಿದ್ದಾರೆ. I have no fear of death, but I don't want to be there when I die. ನನಗೆ ಮರಣದ ಒಂದು ಭಯವಿಲ್ಲ, ಆದ್ರೆ ಮರಣವು ಸಂಭವಿಸುವಾಗ ನಾನು ಅಲ್ಲಿಂದ ನಾನು ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ. In that what we see is the fear, in fact. ಅದೇ ಅದಕ್ಕೆ ಭಯ ಎಂಬುದಾಗಿ ಹೆಸರು. But it is inevitable. We have fear or we don't have fear. We have to face it one day. ನಮಗೆ ಮರಣದ ಭಯ ಇದ್ದರೂ ಇಲ್ಲದೇ ಇದ್ದರೂ ಸಹ ಈ ಮರಣದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Remember an illustration like this. ಒಂದು ದೃಷ್ಟಾಂತವನ್ನು ನನ್ನ ಮನಸ್ಸಿಗೆ ಬರುವುದುಂಟು. Two, three friends were discussing about death. ಇಬ್ಬರು ಮೂರು ಸ್ನೇಹಿತರು ಮರಣದ ವಿಷಯವಾಗಿ ಅವರು ಚರ್ಚಿಸ್ತಾ ಇದ್ದರು. One asked like this to the other ones. ಒಬ್ಬನು ಇನ್ನೊಬ್ಬನಿಗೆ ಈ ರೀತಿಯಾಗಿ ಕೇಳುತ್ತಾನೆ. When you die and when the funeral service is going on, what you want other people to tell about you? ನೀನು ಸತ್ತ ನಂತರ ನಿನ್ನ ವಿಷಯವಾಗಿ ಇತರ ಜನರು ಏನು ತಿಳಿಸಬೇಕೆಂಬುದಾಗಿ ನೀನು ಆಶಿಸುತ್ತೀ? And one said like this. ಒಬ್ಬನು ಈ ರೀತಿಯಾಗಿ ತಿಳಿಸ್ತಾನೆ. In that service I want my friends to tell about good things about me, what all I did to them and all that. ನಾನು ಆ ಒಂದು ಶವ ಸಂಸ್ಕಾರದಲ್ಲಿ ನನ್ನ ಸ್ನೇಹಿತರು ನಾನು ಅವರಿಗೆ ಮಾಡಿದ ಒಳ್ಳೆಯ ಸಂಗತಿಗಳನ್ನು ತಿಳಿಸಬೇಕೆಂಬುದಾಗಿ ನಾನು ಅಪೇಕ್ಷಿಸುತ್ತೇನೆ. And the other one said, ಇನ್ನೊಬ್ಬರು ತಿಳಿಸ್ತಾನೆ, I want people to tell about my character, that I was a good person and things like that. ನಾನು ಒಬ್ಬ ಒಳ್ಳೆಯ ವ್ಯಕ್ತಿ, ನನ್ನ ಗುಣಗಳ ವಿಷಯವಾಗಿ ತಿಳಿಸಬೇಕೆಂಬುದಾಗಿ ಇನ್ನೊಬ್ಬನು ತಿಳಿಸ್ತಾನೆ. And the other one said like this, ಇನ್ನೊಬ್ಬರು ಈ ರೀತಿಯಾಗಿ ತಿಳಿಸ್ತಾನೆ, I don't want anything of that sort. ನನಗೆ ಆ ರೀತಿಯಾದ ಸಂಗತಿಗಳು ಬೇಕಾಗಿಲ್ಲ. I desire that somebody would come and look at me carefully and say, hey, he is moving, he is not dead yet. ಯಾರೋ ಬಂದು ಓ ಇತನು ಇನ್ನೂ ಸತ್ತಿಲ್ಲ, ಇನ್ನೂ ಸಹ ಜೀವ ಉಂಟು ಎಂಬುದಾಗಿ ತಿಳಿಸಬೇಕು. What does it mean? ಇದರ ಅರ್ಥವೇನು? Nobody want to die. ಯಾರಿಗೂ ಸಹ ಸಾಯುವುದಕ್ಕೆ ಇಷ್ಟವಿಲ್ಲ. Even if people say that I don't have fear and all that, well, he also want to somehow escape from it. ಜನರು ನನಗೆ ಭಯವಿಲ್ಲ ಎಂಬುದಾಗಿ ತಿಳಿಸಿದ್ರು ಸಹ ಏನೋ ಮಾಡಿ ಮರಣದಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಜನರು ಮುಂದಾಗುತ್ತಾರೆ. But from the scripture and from experience we know that it is inevitable. We have to face it one day. ದೇವರ ವಾಕ್ಯದ ಆಧಾರದಲ್ಲಿ ಮತ್ತು ನಮ್ಮ ಒಂದು ಅನುಭವದ ಆಧಾರದಲ್ಲಿ ಸಹ ನಾವು ಈ ಒಂದು ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. The second thing I want you to remember is this. ಎರಡನೇ ಅಂಶವು, it is imminent, it is near to us. ಇದು ಅತಿ ಶೀಘ್ರವಾಗಿ ನಡೆಯಲಿಕ್ಕುಂಟು. ಸ್ಪೆಷಲಿ ದೀಸ್ ಡೇಸ್ ವಿ ನೋ ದಟ್ ಇಟ್ ಇಸ್ ವೆರಿ ಮಚ್ ನಿಯರ್ ಟು ಅಸ್, ಆಸ್ ಇಫ್ ಇಟ್ ಇಸ್ ವಾಕಿಂಗ್ ವಿತ್ ಅಸ್, ಇಸ್ಂಟ್ ಇಟ್? ಈ ದಿನಗಳಲ್ಲಿ ನಮ್ಮ ಸುತ್ತಲೂ ನಾವು ನೋಡುವಾಗ ಮರಣವು ಅದೇನೋ ನಮ್ಮ ಜೊತೆಯಲ್ಲಿ ಅದು ನಡೆಯುತ್ತಾ ಉಂಟು ಎಂಬುದಾಗಿರ್ತಕ್ಕಂತ ಅನುಭವವು ನಮಗೆ ಆಗುತ್ತಾ ಉಂಟು. ದೀಸ್ ಡೇಸ್ ವಿ ಕಮ್ ಫೇಸ್ ಟು ಫೇಸ್ ವಿತ್ ಡೆತ್, ಈಚ್ ಡೇ. ಪ್ರತಿದಿನವೂ ಸಹ ನಾವು ನಮ್ಮ ಒಂದು ಅನುದಿನದ ಜೀವನದಲ್ಲಿ ನಾವು ಮರಣದ ಜೊತೆಯಲ್ಲಿ ನಾವು ಮುಖಾಮುಖಿಯಾಗಿ ನಾವು ಬರುತ್ತೇವೆ. People whom we know, people whom we love, well, every day we see them departing from this world. ಈ ದಿನಗಳಲ್ಲಿ ನಮ್ಮ ಪ್ರಿಯರು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ಅವರು ಮರಣವನ್ನು ಅನುಭವಿಸುವ ಒಂದು ವಿಷಯವನ್ನು ನಾವು ನೋಡುವವರಾಗಿದ್ದೇವೆ. We are experiencing the nearness of it very much. ನಾವು ಈ ಮರಣವು ನಮಗೆ ಎಷ್ಟು ಹತ್ತಿರವಾಗಿ ಉಂಟು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಅನುಭವಿಸುತ್ತಾ ಇದ್ದೇವೆ. I remember visiting a friend in the hospital who had met with an accident. ಒಬ್ಬ ಪ್ರಿಯರು ಅವರು ಅಪಘಾತಕ್ಕೆ ಒಳಗಾಗಿ ಅವರು ಆಸ್ಪತ್ರೆಯಲ್ಲಿ ಇರುವಾಗ ಅವರನ್ನು ನಾನು ಭೇಟಿ ಮಾಡಿದೆನು. I still remember one statement that he made. ಅವರು ಮಾಡಿದ ಒಂದು ಹೇಳಿಕೆ ನನ್ನ ಜ್ಞಾಪಕಕ್ಕೆ ಬರುವುದುಂಟು. What he said is, well, the between that accident and the time before that, there is no gap at all. At one moment you are good health, you have good health, and the next moment you face that accident and you're gone.
ಅವರು ಈ ರೀತಿಯಾಗಿ ಅವರು ತಿಳಿಸಿದರು ಆ ಒಂದು ಅಪಘಾತ ಆಗುವುದಕ್ಕಿಂತ ಮುಂಚೆ ಮತ್ತು ಆ ಒಂದು ಅಪಘಾತ ಆಗುವಾಗ ಯಾವುದೇ ಒಂದು ಕಾಲಾಂತರವಿಲ್ಲ ಒಂದು ಕ್ಷಣದಲ್ಲಿ ನಾವು ಚೆನ್ನಾಗಿ ನಾವು ಇರುತ್ತೇವೆ ತಕ್ಷಣವಾಗಿ ನಮಗೆ ಅನಾರೋಗ್ಯ ಬರುವುದುಂಟು We may say like this. ಈ ರೀತಿಯಾಗಿ ನಾವು ತಿಳಿಸಬಹುದು The divider between wellness and illness is just wafer thin. ಈ ಒಂದು ರೋಗ ಮತ್ತು ಅನಾರೋಗ್ಯಕ್ಕೆ ಇರುವ ಒಂದು ಅಂತರವು ಅದು ತುಂಬಾ ಕಡಿಮೆ ಆದದ್ದು So is the distance between life and death also. ಅದೇ ರೀತಿಯಾಗಿ ಜೀವಕ್ಕೂ ಮರಣಕ್ಕೂ ಇರುವ ಅಂತರವು ಅದು ತುಂಬಾ ಕಡಿಮೆಯಾಗಿ ಉಂಟು It's very much near to us always. ಯಾವಾಗಲೂ ನಮ್ಮ ಜೊತೆಯಲ್ಲಿಯೇ ಅದು ಉಂಟು I remember an illustration like this. ಈ ರೀತಿಯಾದ ಒಂದು ದೃಷ್ಟಾಂತ ನನ್ನ ಮನಸ್ಸಿಗೆ ಬರುವುದುಂಟು Certain people were going in a boat. ಕೆಲವು ಜನರು ದೋಣಿಯಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ರು And while they were going like that, well, there was a storm in the sea. ಆ ಒಂದು ದೋಣಿಯಲ್ಲಿ ಅವರು ಪ್ರಯಾಣ ಮಾಡುತ್ತಾ ಇರುವಾಗ ಆ ಒಂದು ಸಮುದ್ರದಲ್ಲಿ ಒಂದು ಬಿರುಗಾಳಿ ಬಂತು They thought that they were going to drown in the sea at the time. ಆ ಸಂದರ್ಭದಲ್ಲಿ ಆ ಒಂದು ಸಮುದ್ರದಲ್ಲಿ ಅವರು ಮುಳುಗಿ ಹೋಗುತ್ತಾರೆ ಎಂಬುದಾಗಿ ಅವರು ಅಂದುಕೊಂಡರು Storm was so high like that. ಆ ಒಂದು ಬಿರುಗಾಳಿ ತುಂಬಾ ಎತ್ತರವಾಗಿ ಅದಿತ್ತು And but then everything became quiet and they reached the shore. ಎಲ್ಲವೂ ಸಹ ಅದು ಶಾಂತವಾಗಿ ನಂತರ ಆ ಒಂದು ನದಿಯ ಆ ಒಂದು ಸಮುದ್ರದ ತೀರವನ್ನು ಅವರು ತಲುಪಿದರು When the storm was there was lot of crying and howling and all that in the boat. ಆ ದೋಣಿಯಲ್ಲಿ ಅವರು ಇರುವಾಗ ಮತ್ತು ಆ ಒಂದು ಬಿರುಗಾಳಿಯ ಒಂದು ಆ ಒಂದು ಸಂದರ್ಭದಲ್ಲಿ ಅವರು ಇರುವಾಗ ಅನೇಕ ಗೋಳಾಟವು ಕೂಗಾಟವು ಇತ್ತು As I said they thought that they were going to die there that time. ಆ ಸಂದರ್ಭದಲ್ಲಿ ಅವರು ಸಾಯುವುದಕ್ಕೆ ಅವರು ಇದ್ದಾರೆ ಎಂಬುದಾಗಿ ಸಂಗತಿ ಅವರ ಮನಸ್ಸಿನಲ್ಲಿ ಇತ್ತು ಬಟ್ ದೇ ಆಲ್ ರೀಚ್ ಸೇಫ್ಲಿ ದ ಶೋರ್ ಆದ್ರೆ ಎಲ್ಲವೂ ಸಹ ಅವರು ದಡವನ್ನು ಅವರು ತಲುಪಿದರು ಆಫ್ಟರ್ ಅಲೈಟಿಂಗ್ ಫ್ರಮ್ ದಟ್ ಬೋಟ್ ಎವ್ರಿವನ್ ಸ್ಟಾರ್ಟೆಡ್ ಶೇರಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಸಹ ಆ ಒಂದು ದೋಣಿಯಿಂದ ಅವರು ಇಳಿದ ನಂತರ ಆ ಜನರೆಲ್ಲರೂ ಸಹ ಅವರ ಒಂದು ಅನುಭವಗಳನ್ನು ಅವರು ಹಂಚುತ್ತಾ ಇದ್ದರು ದೇರ್ ವಾಸ್ ಒನ್ ಎಲ್ಡರ್ಲಿ ಪರ್ಸನ್ ಹೂ ಲುಕ್ ವಾಸ್ ಎ ವೆರಿ ವೈಸ್ ಮ್ಯಾನ್ ಯು ನೋ ಹೂ ವಾಸ್ ನಾಟ್ ಟ್ರಬಲ್ಡ್ ಅಟ್ ಆಲ್ ಡ್ಯೂರಿಂಗ್ ದ ಟೈಮ್ ಆಫ್ ದಟ್ ಸ್ಟಾರ್ಮ್ ಒಬ್ಬ ವ್ಯಕ್ತಿ ಸ್ವಲ್ಪ ವಯಸ್ಸಾಗಿದ್ದ ಒಬ್ಬ ವ್ಯಕ್ತಿ ಆತನು ಸ್ವಲ್ಪ ಬುದ್ಧಿವಂತನಾಗಿ ನನಗೆ ಆ ಒಂದು ಬಿರುಗಾಳಿಯಲ್ಲಿ ಏನು ಸಹ ಭಯ ಆಗಲಿಲ್ಲ ಎಂಬುದಾಗಿ ಅವರು ತೋರಿಸಿಕೊಳ್ಳುತ್ತಾ ಇದ್ದರು The people came to him and asked like this. ಜನರು ಇನ್ನ ಇತರ ಜನರು ಆತನ ಬಳಿಗೆ ಬಂದು ಈ ರೀತಿಯಾಗಿ ಕೇಳುತ್ತಾರೆ How come you were not worried at all? ಹೇಗೆ ನಿಮಗೆ ಭಯವಾಗಲಿಲ್ಲ When we were crying and making all that noise, you were very cool. ಈ ನಾವೆಲ್ಲರೂ ಸಹ ಗೋಳಾಡುತ್ತಾ ಕೂಗಾಡುತ್ತಾ ಇರುವಾಗ ನೀವು ತುಂಬಾ ಶಾಂತರಾಗಿರುವಿತ್ರಿ ಅದು ಹೇಗೆ ಹೌ ಕುಡ್ ಯು ಬಿ ಯು ನೋ ಸೋ ಕಂಪೋಸ್ ಲೈಕ್ ದಟ್ ಈ ರೀತಿಯಾಗಿ ಶಾಂತವಾಗಿರುವುದಕ್ಕೆ ನಿಮಗೆ ಹೇಗೆ ಸಾಧ್ಯವಾಯಿತು ಡಿಂಟ್ ಯು ನೋ ದಟ್ ಬಿಟ್ವೀನ್ ಅಸ್ ಅಂಡ್ ದ ಡೆತ್ ಓನ್ಲಿ ದಟ್ ಬೋಟ್ ವಾಸ್ ದೇರ್ ಸೆಪರೇಟಿಂಗ್ ಅಸ್ ನಮಗೆ ನಮ್ಮ ಒಂದು ಜೀವಕ್ಕೂ ಮತ್ತು ನಮ್ಮ ಮರಣಕ್ಕೆ ಈ ದೋಣಿ ಮಾತ್ರ ಆ ಒಂದು ಅಂತರದಲ್ಲಿ ಇತ್ತು ನಿಮಗೆ ಅದು ಗೊತ್ತಿಲ್ಲವೋ ಎಂಬುದಾಗಿ ಕೇಳ್ತಾ ಇದ್ರು He silently answered like this. ಅವರು ತುಂಬಾ ನಿಶ್ಶಬ್ದವಾಗಿ ಈ ರೀತಿಯಾಗಿ ಅವರು ಸ್ಪಂದನೆ ಕೊಟ್ಟರು When we were in the sea amidst that storm, at least that boat was there to separate us from death. ನಾವು ಆ ಒಂದು ಬಿರುಗಾಳಿಯಲ್ಲಿ ನಾವು ಇರುವಾಗ ಆ ಒಂದು ದೋಣಿಯಾದರೂ ಆ ಒಂದು ಮರಣದಿಂದ ನಮ್ಮನ್ನು ಪಾರು ಮಾಡುವುದಕ್ಕೆ ಆ ದೋಣಿಯಾದರೂ ಇತ್ತು ಎಂಬುದಾಗಿ ತಿಳಿಸಿದರು But just think about other times when we are in the land, even that boat is not there. ಆದ್ರೆ ನಾವು ಭೂಮಿಯ ಮೇಲಿರುವಾಗ ಆ ದೋಣಿಯು ಸಹ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ What this illustration tells is, you know, it is imminent. Death is imminent. We can never say that I will not die today. ನಾನು ಈ ದಿನ ಸಾಯುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಮರಣವು ತುಂಬಾ ಶೀಘ್ರವಾಗಿ ಅದು ಬರಲಿಕ್ಕುಂಟು In the ancient time on the coffin, people used to write like this. ಹಳೆ ಹಿಂದಿನ ಕಾಲದಲ್ಲಿ ಆ ಒಂದು ಶವದ ಪೆಟ್ಟಿಗೆಯ ಮೇಲೆ ಈ ರೀತಿಯಾಗಿ ಜನರು ಬರೆಯುತ್ತಾ ಇದ್ದರು Today it is me, tomorrow you. ಈ ದಿನ ನಾನು ನಾಳೆ ದಿನ ನೀನು ಎಂಬುದಾಗಿ ಬರೆಯುತ್ತಾ ಇದ್ರು One day a coffin like that was being carried to the graveyard. ಒಂದು ದಿನ ಆ ರೀತಿಯಾದ ಒಂದು ಶವದ ಪೆಟ್ಟಿಗೆಯನ್ನು ಅವರು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುತ್ತಾ ಇದ್ರು An elderly man saw that writing. ಒಬ್ಬ ಹಿರಿಯ ಪ್ರಿಯರು ಆ ಒಂದು ಬರಣವನ್ನು ಅವರು ನೋಡಿದರು Today it is me, tomorrow it is you. ಈ ದಿನ ನಾನು ನಾಳೆ ನೀನು It's told that this elderly person started fighting with the people who wrote it. ಯಾರು ಇದನ್ನು ಬರೆದರು ಆ ಹಿರಿಯ ಪ್ರಿಯರು ಅವರು ಜಗಳ ಮಾಡುವುದಕ್ಕೆ ಮುಂದಾಗುತ್ತಾರೆ He said, we don't have to wait till tomorrow, it can be today itself. ಅವರು ಹೇಳಿದ ಮಾತು ಏನೆಂದರೆ ನಾಳೆ ತನಕ ಕಾಯುವುದು ಬೇಕಾಗಿಲ್ಲ ಈ ದಿನವೇ ಆಗಬಹುದು
I was trying to just explain that imminence of death with the humanity, with you and I. ಇದೆಲ್ಲವನ್ನು ಸಹ ತಿಳಿಸುವಾಗ ಮರಣವು ಅದು ಯಾವ ರೀತಿಯಾಗಿ ಶೀಘ್ರವಾಗಿ ಬರಬಹುದು ಎಂಬುದಾಗಿರತಕ್ಕಂತ ಸಂಗತಿಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುತ್ತಾ ಇದ್ದೇನೆ ಅಷ್ಟೇ. ಇನೆವಿಟಬಲ್, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಮಿನೆಂಟ್, ಶೀಘ್ರವಾಗಿ ಅದು ಬರುತ್ತದೆ. ಅಂಡ್ ನಾಟ್ ಓನ್ಲಿ ದಟ್, ಇಟ್ ಈಸ್ ಅನ್ ಅಪಾಯಿಂಟ್ಮೆಂಟ್. ಮತ್ತು ಅಷ್ಟು ಮಾತ್ರವಲ್ಲದೆ ಅದು ನಿಗದಿತವಾದ ಒಂದು ಸಂಗತಿಯಾಗಿದೆ. ಇನ್ ಹೀಬ್ರೂಸ್ 9:27 ವಿ ಸೀ ದಟ್ ವೆರಿ ಕ್ಲಿಯರ್ಲಿ. ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಇಟ್ ಈಸ್ ಅಪಾಯಿಂಟೆಡ್ ಅನ್ ಟು ಮ್ಯಾನ್ ಒನ್ಸ್ ಟು ಡೈ ಅಂಡ್ ದೇರ್ ಆಫ್ಟರ್ ದ ಜಡ್ಜ್ಮೆಂಟ್. ಒಂದೇ ಸಾರಿ ಸಾವು, ನಂತರ ನ್ಯಾಯ ತೀರ್ಪು ಎಂಬುದಾಗಿರತಕ್ಕಂತ ವಿಷಯವನ್ನು ನಾವು ಅಲ್ಲಿ ನಾವು ನೋಡುತ್ತೇವೆ. ದೇರ್ ಡೆತ್ ಅಂಡ್ ಜಡ್ಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಅನ್ ಅಪಾಯಿಂಟ್ಮೆಂಟ್. ಅಲ್ಲಿ ಮರಣ ಮತ್ತು ನ್ಯಾಯ ತೀರ್ಪು ಅದು ಒಂದು ಅದು ನಿಗದಿತವಾದ ಸಂಗತಿ ಎಂಬುದಾಗಿ ತೋರಿಸುವಂತದಾಗಿದೆ. ಸಪೋಸ್ ವಿ ವಾಂಟ್ ಟು ಗೋ ಅಂಡ್ ಕನ್ಸಲ್ಟ್ ವಿತ್ ಅ ಡಾಕ್ಟರ್. ನಾವು ಒಂದು ಒಂದು ವೈದ್ಯರ ಬಳಿಗೆ ಹೋಗಿ ಅವರನ್ನು ನಾವು ಭೇಟಿ ಮಾಡಬೇಕೆಂಬುದಾಗಿ ನಾವು ಮುಂದಾಗುವುದಾದರೆ, ಸಮಟೈಮ್ಸ್ ವಿ ಹ್ಯಾವ್ ಟು ಟೇಕ್ ಪ್ರಯರ್ ಅಪಾಯಿಂಟ್ಮೆಂಟ್ ಫಾರ್ ದಟ್, ಇಸ್ಂಟ್ ಇಟ್. ಕೆಲವು ಬಾರಿ ನಾವು ಮುಂದೆ ಅದಕ್ಕೆ ಬೇಕಾದ ನೇಮಕವಾದ ಒಂದು ಸಮಯವನ್ನು ನಾವು ಗುರುತು ಮಾಡಿ ನಾವು ಹೋಗಬೇಕು ಅಲ್ಲವೇ. And we always see that we don't, make any mistake in going at the right time itself. ಮತ್ತು ನಾವು ಯಾವುದೇ ಒಂದು ತಪ್ಪನ್ನು ಮಾಡದೆ ಸರಿಯಾದ ಸಮಯಕ್ಕೆ ಹೋಗಬೇಕೆಂಬುದಾಗಿ ನಾವು ಜಾಗರೂಕತೆಯಿಂದ ನಾವು ಇರುತ್ತೇವೆ ಅಲ್ಲವೇ. We try to keep that appointment. ಆ ಒಂದು ನಿಗದಿತವಾದ ಒಂದು ಸಮಯವನ್ನು ಕಾಪಾಡುವುದಕ್ಕೆ ನಾವು ಮುಂದಾಗುತ್ತೇವೆ. And if death is an appointment for us, well, we have to meet at the right time or at the fixed time which God himself has fixed. ಕರ್ತನು ತಾನೇ ಆತನು ನೇಮಿಸಿದ ಒಂದು ನಿಗದಿತವಾದ ಒಂದು ಸಮಯಕ್ಕೆ ನಾವು ಮರಣದ ಜೊತೆಯಲ್ಲಿ ನಾವು ಭೇಟಿ ಮಾಡುವವರಾಗಿರುತ್ತೇವೆ. The fourth thing I want to tell is this. ನಾಲ್ಕನೆಯ ಒಂದು ಅಂಶವನ್ನು ನಾನು ತಿಳಿಸುತ್ತೇನೆ. Death is a pathway. It takes us from one place to another place. ಮರಣವು ಅದು ಒಂದು ದಾರಿಯಾಗಿ ಉಂಟು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತದಾಗಿದೆ. King David said like this. ಅರಸನಾದ ದಾವೀದನು ಈ ರೀತಿಯಾಗಿ ಆತನು ತಿಳಿಸಿದನು. ಐ ಗೋ ದ ವೇ ಆಫ್ ಆಲ್ ಮೆನ್. ಎಲ್ಲಾ ಮನುಷ್ಯರು ಹೋಗುವ ಒಂದು ಮಾರ್ಗವನ್ನು ನಾನು ಹಿಡಿದಿದ್ದೇನೆ. ಹಿ ವಾಸ್ ರೆಫರಿಂಗ್ ಟು ಹಿಸ್ ಓನ್ ಡೆತ್. ಆತನು ತನ್ನ ಸ್ವಂತ ಮರಣದ ವಿಷಯವಾಗಿ ಆತನು ತಿಳಿಸ್ತಾ ಇದ್ದನು. ಡೆತ್ ಇಸ್ ಕಾಲ್ಡ್ ಆಸ್ ಎ ವೇ ದೇರ್. ಆ ಒಂದು ಕಾಲದಲ್ಲಿ ಆತ ಆ ಒಂದು ಸಂದರ್ಭದಲ್ಲಿ ಮರಣಕ್ಕೆ ಮಾರ್ಗ ಎಂಬುದಾಗಿ ಹೆಸರು. ಪಾಲ್ ಕಾಲ್ಸ್ ಇಟ್ ಆಸ್ ಎ ಡಿಪಾರ್ಚರ್. ಪೌಲನು ಅದು ಅದು ನಿರ್ಗಮನ ಎಂಬುದಾಗಿ ಅದಕ್ಕೆ ಹೆಸರು. A departure from one shore to go into the other shore. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವ ಒಂದು ಪ್ರಯಾಣವನ್ನು ಆತನು ತಿಳಿಸುವನು ಆಗಿದ್ದಾನೆ. All this show clearly that death is a pathway. It takes us from one place to another. ಈ ಎಲ್ಲಾ ಒಂದು ಉದಾಹರಣೆಗಳಲ್ಲಿಯೂ ಸಹ ನಾವು ನೋಡುವ ಒಂದು ವಿಷಯವೇನೆಂದರೆ ಮರಣವು ಅದೊಂದು ದಾರಿಯಾಗಿ ಉಂಟು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವ ಒಂದು ದಾರಿಯಾಗಿ ಉಂಟು. ಇನ್ಎವಿಟಬಲ್, ಅದು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಮಿನೆಂಟ್, ಶೀಘ್ರವಾಗಿ ಬರುವುದುಂಟು. ಅಪಾಯಿಂಟ್ಮೆಂಟ್, ನಿಗದಿತವಾದ ಒಂದು ಸಂದರ್ಭದಲ್ಲಿ. ಎ ಪಾತ್ವೇ, ಮತ್ತು ಅದು ದಾರಿಯಾಗಿ ಉಂಟು. ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ವಿ ಕ್ಯಾನ್ ಸೇ, ಬಟ್ ಐ ಆಮ್ ಲಿವಿಂಗ್ ದಟ್ ಪಾಯಿಂಟ್ ದೇರ್. ಇನ್ನು ಅನೇಕ ಸಂಗತಿಗಳನ್ನು ನಾನು ತಿಳಿಸಬಹುದು, ಆದ್ರೆ ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. We saw the meaning of it. ಅದರ ಒಂದು ಅರ್ಥವನ್ನು ನಾವು ನೋಡಿದ್ದೇವೆ. We saw its various kinds. ವಿಧವಾದ ಮರಣಗಳ ವಿಷಯವಾಗಿ ನಾವು ನೋಡಿದ್ದೇವೆ. We saw its nature. ಅದರ ಒಂದು ಸ್ವಭಾವವನ್ನು ನಾವು ನೋಡಿದ್ದೇವೆ. Now the next thing I want to bring to your attention is the reason for it. Why die? ಮತ್ತು ಮುಂದಿನ ಒಂದು ವಿಷಯವನ್ನು ನಾನು ತಿಳಿಸುವುದಕ್ಕೆ ನಾನು ಮುಂದಾಗುತ್ತೇನೆ. ಅದೇನೆಂದ್ರೆ ಆ ಕಾರಣಗಳು ಏನು, ಮರಣಕ್ಕಿರುವ ಕಾರಣವೇನು? Earlier we had referred to chapters 2 and 3 of book of Genesis. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯವನ್ನು ಈಗಾಗಲೇ ನಾವು ನೋಡಿದ್ದೇವೆ. But now when we come to the New Testament we see Apostle Paul giving the summary of what happened there. ಆದರೆ ಅಲ್ಲಿ ಅಪೊಸ್ತಲನಾದ ಪೌಲನು ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಹಳೆಯ ಒಡಂಬಡಿಕೆಯಲ್ಲಿ ನಡೆದ ಒಂದು ಸಾರಾಂಶವನ್ನು ಅಲ್ಲಿ ಆತನು ತಿಳಿಸುವನು ಆಗಿದ್ದಾನೆ. In Romans 5 and 12 Paul says, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ತಿಳಿಸ್ತಾನೆ. By one man sin entered into the world.
ಒಬ್ಬ ಮನುಷ್ಯನಿಂದಲೇ ಪಾಪವು ಲೋಕಕ್ಕೆ ಅದು ಅದು ಪ್ರವೇಶವಾಯಿತು. And along with that he says that death entered into all humanity and spread it unto all humanity because of that sin. ಮತ್ತು ಈ ಪಾಪದ ದೆಸೆಯಿಂದ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. In Romans 6:23 also Paul tells the same thing. ಅದನ್ನೇ ರೋಮಾಪುರದಲ್ಲಿ ಬರೆದ ಪತ್ರಿಕೆ 6:23 ವಚನದಲ್ಲಿ ಪೌಲನು ಈ ಮಾತನ್ನು ತಿಳಿಸುತ್ತಾನೆ. He says the wages of sin is death. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. There also it is a reference to what happened in the Garden of Eden. ಏದೆನ್ ತೋಟದಲ್ಲಿ ಆದ ಒಂದು ವಿಷಯಕ್ಕೆ ಇದು ಇರುವ ಒಂದು ರೆಫರೆನ್ಸ್ ಗಳಾಗಿ ಉಂಟು. Adam fell in sin. ಆದಾಮನು ಆತನ ಪಾಪದಲ್ಲಿ ಬಿದ್ದನು. That is that one man referred to here in Romans 5:12. ಅದನೆ ನಾವು ರೋಮಾಪುದರಿಗೆ ಬರೆದ ಪತ್ರಿಕೆ 5:12 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. As we know Adam was the corporate head, the first man. ಅಂದರೆ ಆದಾಮನು ಆತನು ಮೊದಲನೆಯ ವ್ಯಕ್ತಿಯ ಆತನು ಮೊದಲನೇದಾಗಿ ಆತನು ಪಾಪ ಮಾಡಿದವನ ಆತನು ಆಗಿದ್ದನು. We were all in him. ನಾವೆಲ್ಲರೂ ಸಹ ಆತನಲ್ಲಿ ನಾವಿದ್ದೆವು. When he fell it was our fault. ಆತನು ಬಿದ್ದಾಗ ನಾವು ಸಹ ಬಿದ್ದೆವು. All sinned in Adam. ನಾವೆಲ್ಲರೂ ಸಹ ಆದಾಮನಲ್ಲಿ ನಾವು ಪಾಪ ಮಾಡಿದೆವು. When he fell in sin we were falling in sin in fact. ಆತನು ಪಾಪದಲ್ಲಿ ಬಿದ್ದಾಗ ನಾವು ಸಹ ಪಾಪದಲ್ಲಿ ನಾವು ಬೀಳುತ್ತಾ ಇದ್ದೆವು. The debt of sin is the debt that is shared among the whole in humanity. ಮತ್ತು ಆ ಒಂದು ಪಾಪದಲ್ಲಿ ಬಿದ್ದ ಒಂದು ವಿಷಯವು ಆದಾಮನ ಪಾಪದಲ್ಲಿ ಬಿದ್ದಾಗ ಅದು ಎಲ್ಲಾ ಮಾನವ ಕುಲಕ್ಕೂ ಅದು ವ್ಯಾಪಿಸುವಂತದಾಗಿತ್ತು. When we were born in this nation India, ನಾವು ಭಾರತ ದೇಶದಲ್ಲಿ ನಾವು ಹುಟ್ಟಿದಾಗ, well we were actually becoming a part of or we were inheriting all the debt, all the problems, all the goodness that is there in this nation. ಈ ಒಂದು ದೇಶದಲ್ಲಿ ಇರುವ ಎಲ್ಲಾ ಸಾಲ, ಎಲ್ಲಾ ಒಂದು ಒಳ್ಳೆಯ ವ್ಯವಸ್ಥೆ, ಎಲ್ಲಾ ಕೆಟ್ಟದಾಗಿರುವ ಸಂಗತಿಗಳು ಅದೆಲ್ಲವೂ ಸಹ ನಾವು ಬಾಧ್ಯತೆಯಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. Similarly, when we were born as the descendant of Adam, well, we were becoming a part of all that he got, you know, because of that original fall. ಅದೇ ರೀತಿಯಾಗಿ ಆದಾಮನು ಆತನು ಪಾಪದಲ್ಲಿ ಆತನು ಬಿದ್ದಾಗ ಆತನು ಏನನ್ನು ಆತನು ಪಡೆದನೋ ನಾವು ಸಹ ಆ ಒಂದು ಬಾಧ್ಯತೆಯಾಗಿ ಅದೆಲ್ಲವನ್ನು ಸಹ ನಾವು ಪಡೆದಿದ್ದೇವೆ. ಸೊ ಬಿಕಾಸ್ ಆಫ್ ದಟ್ ಒರಿಜಿನಲ್ ಫಾಲ್ ಸಿನ್ ಎಂಟರ್ಡ್ ಇನ್ ಟು ಹ್ಯೂಮ್ಯಾನಿಟಿ. ಆ ಒಂದು ಮೂಲತವಾದ ಒಂದು ಬೀಳ್ವಿಕೆಯ ಕಾಣದ ದೆಸೆಯಿಂದ ಈ ಒಂದು ಪಾಪವು ಅದು ಮಾನವ ಕುಲಕ್ಕೂ ಅದು ವ್ಯಾಪಿಸಿತು. ಸೊ ವಿ ಕ್ಯಾನ್ ಸೇ ದಟ್ ಸಿನ್ ಈಸ್ ದ ರೀಸನ್ ಫಾರ್ ದಿಸ್ ಡೆತ್. ಈ ರೀತಿಯಾಗಿ ನಾವು ತಿಳಿಸಬಹುದು ಈ ಒಂದು ಮರಣಕ್ಕೆ ಪಾಪವೇ ಕಾರಣ. ವಿ ಆರ್ ನಾಟ್ ಟೆಲಿಂಗ್ ಅಬೌಟ್ ದ ಪರ್ಸನಲ್ ಸಿನ್. ಈ ಒಂದು ವೈಯಕ್ತಿಕವಾದ ಪಾಪಗಳ ವಿಷಯವಾಗಿ ನಾನು ತಿಳಿಸ್ತಾ ಇಲ್ಲ. We are telling about the original sin. ಆ ಒಂದು ಮೂಲತವಾದ ಪಾಪದ ವಿಷಯವಾಗಿ ನಾನು ತಿಳಿಸ್ತಾ ಇದ್ದೇನೆ. Because of that death entered or spread among the humanity. ಈ ಒಂದು ಕಾಣದ ದೆಸೆಯಿಂದ ಈ ಒಂದು ಮರಣವು ಅದು ಮಾನವ ಕುಲಕ್ಕೂ ಅದು ವ್ಯಾಪಿಸಿತು. Personal sin also sometimes leads to death. ವೈಯಕ್ತಿಕವಾದ ಒಂದು ಪಾಪವು ಸಹ ನಮ್ಮನ್ನು ಮರಣಕ್ಕೆ ಅದು ನಡೆಸುವಂತದಾಗಿದೆ. ನಿಜ. John in his first epistle tells about a sin which is unto death. ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಆತನು ಪಾಪದ ಒಂದು ಒಂದು ಮರಣದ ಒಂದು ಪಾಪದ ವಿಷಯವಾಗಿ ತಿಳಿಸುವ ಆಗಿದ್ದಾನೆ. That sin is actually unbelief, continuing in disobedience without any repentance. ಆ ಒಂದು ಪಾಪವು ಅದು ಅಪನಂಬಿಕೆಯಾಗಿದ್ದು ಯಾವುದೇ ಒಂದು ಮಾನಸಾಂತರವಿಲ್ಲದೆ ಪಾಪ ಮಾಡುವ ವಿಷಯವನ್ನು ಅಲ್ಲಿ ನಾವು ನೋಡುತ್ತೇವೆ. In 1 Corinthians 11:30 also Paul tells about the same thing. ಅಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11:30 ವಚನದಲ್ಲಿಯೂ ಸಹ ಪೌಲನು ಅದನ್ನು ತಿಳಿಸುವಂತನಾಗಿದ್ದಾನೆ. There Paul tells about certain who was falling sick because of their sin. ಈ ಒಂದು ಕಾಣದ ದೆಸೆಯಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಎಂಬುದಾಗಿ ತಿಳಿಸುತ್ತಾನೆ. And at the same time he tells that certain of you sleep also. ಮತ್ತು ಅನೇಕರು ನೀವು ಸಾಯುತ್ತೀರಿ ಎಂಬುದಾಗಿಯೂ ಸಹ ತಿಳಿಸುತ್ತಾನೆ. And that is not about sleeping in the assembly meeting. ಆ ಒಂದು ಸಭಾಕೂಟದಲ್ಲಿ ಮಲಗುವ ವಿಷಯವಾಗಿ ಅಲ್ಲ. There sleep means death. ಅಲ್ಲಿ ಮರಣ ಎಂಬುದು ಅಲ್ಲಿ ನಿದ್ರೆ ಎಂಬುದಾಗಿ ಹೇಳುವಾಗ ಅದು ಸಾವಾಗಿದೆ ಅಥವಾ ಮರಣವಾಗಿದೆ. So personal sin also sometimes leads to death.
ವೈಯಕ್ತಿಕವಾದ ಪಾಪವು ಸಹ ಕೆಲವು ಬಾರಿ ಮರಣಕ್ಕೆ ನಮ್ಮನ್ನು ನಡೆಸುವಂತದ್ದಾಗಿದೆ. But when we say that death in general came by sin, it is about that original fall. ಆದರೆ ಅನೇಕ ಬಾರಿ ಈ ಒಂದು ನಾವು ಮರಣಕ್ಕಿರುವ ಕಾರಣ ಎಂಬುದಾಗಿ ತಿಳಿಸುವಾಗ ಆ ಒಂದು ಮೊದಲನೆಯ ಒಂದು ಬೀಳುವಿಕೆ ಅದರ ವಿಷಯವಾಗಿ ನಾವು ನೋಡುತ್ತೇವೆ. Now coming to the last one, ಅಂತಿಮವಾದ ಒಂದು ವಿಷಯ, from this curse of death we can escape. ಈ ಒಂದು ಮರಣದ ಶಾಪದಿಂದ ನಾವು ಸಹ ತಪ್ಪಿಸಿಕೊಳ್ಳಬಹುದು. We started by telling that. ಅದನ್ನು ಹೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. In chapter 11 of John's Gospel, we saw what the Lord Jesus said. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಯೋಹಾನಪುರದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಹೇಳಿದ ಮಾತು ನಮ್ಮ ಜ್ಞಾಪಕಕ್ಕೆ ಬರುವುದುಂಟು. The Lord said like this. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ರೀತಿಯಾಗಿ ಆತನು ತಿಳಿಸುತ್ತಾನೆ. Whosoever liveth and believeth in me shall never die. ನನ್ನನ್ನು ನಂಬುವವರು ಸತ್ತರು ಬದುಕುವರು ಎಂಬುದಾಗಿ. That is a challenging statement, isn't it? ಇದು ನಮ್ಮನ್ನು ಸವಾಲಿಗೆ ಈಡು ಮಾಡುವ ಒಂದು ಪ್ರಶ್ನೆ ಅಥವಾ ಒಂದು ಹೇಳಿಕೆ ಅಲ್ಲವೇ. There the Lord was actually presenting before the all humanity the way to escape death. ಮರಣದಿಂದ ಪಾರಾಗುವುದಕ್ಕೆ ಇರುವ ಒಂದು ಮಾರ್ಗವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಅಲ್ಲಿ ತಿಳಿಸುತ್ತಾ ಆತನಿದ್ದನು. And the Lord said, if we believe in him when we are living, well, we can escape death. ನಾವು ಜೀವಿಸುತ್ತಾ ಇರುವಾಗ ಹೌದು ಅದರಿಂದ ನಾವು ಪಾರಾಗಬಹುದು ಎಂಬುದಾಗಿ ತಿಳಿಸುತ್ತಾ ಆತನಿದ್ದನು. This doesn't mean that if we believe on the Lord Jesus Christ, well, we will not die physically. ಇದರ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಡುವಾಗ ನಮಗೆ ಶಾರೀರಿಕವಾದ ಮರಣವಾಗುವುದಿಲ್ಲ ಎಂಬುದಾಗಿ ಅರ್ಥವಲ್ಲ. Believers also die as we know clearly. ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತುಂಟು ವಿಶ್ವಾಸಿಗಳು ಸಹ ಸಾವನ್ನಪ್ಪುತ್ತಾರೆ. Then how do we understand this statement? ಈ ಒಂದು ಹೇಳಿಕೆಯನ್ನು ನಾವು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು? When the Lord said, those who believe on the Lord Jesus Christ will not die, what it means is death will not be a terror, something that you fear. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಡುವಾಗ ನಮಗೆ ಮರಣವಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? ಮರಣದ ಒಂದು ಭಯ ನಮಗೆ ಇರುವುದಿಲ್ಲ ಎಂಬುದಾಗಿ ಅರ್ಥ. Even that physical death, when it happens in his life, for him, it is a stepping stone to eternity. ಒಂದು ಶಾರೀರಿಕವಾದ ಮರಣ ನಮಗೆ ಆಗುವುದಾದ್ರೆ ಒಬ್ಬ ವಿಶ್ವಾಸಿಗೆ ಆತನು ನಿತ್ಯತ್ವಕ್ಕೂ ಆತನಿಗಿರುವ ಒಂದು ಹೆಜ್ಜೆಯಾಗಿ ಅದು ಉಂಟು. That's not something that he fears. ಆತನು ಭಯ ಪಡುವುದು ಬೇಕಾಗಿಲ್ಲ. It is something that he welcomes into his life. ಆತನು ಈ ಒಂದು ಮರಣವನ್ನು ತನ್ನ ಜೀವನಕ್ಕೆ ಆತನು ಸ್ವಾಗತ ಪಡಿಸುತ್ತಾನೆ. Because it takes him to the other shore. ಕಾರಣ ಯಾಕಂದ್ರೆ ಈ ಒಂದು ಮರಣವು ಆತನನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗುವಂತದ್ದಾಗಿದೆ. In America there was a great Bible teacher. ಅಮೆರಿಕ ದೇಶದಲ್ಲಿ ಒಬ್ಬ ಮಹಾ ದೇವರ ವಾಕ್ಯವನ್ನು ಬೋಧನೆ ಮಾಡುವ ಪ್ರಿಯರಿದ್ದರು. His name was Donald Gray Barnhouse. ಅವರ ಹೆಸರು ಡೊನಾಲ್ಡ್ ಡೇ ಬಾರ್ನ್ಹೌಸ್ ಎಂಬುದಾಗಿ. He had visited India also. ಅವರು ಭಾರತ ದೇಶವನ್ನು ಸಹ ಅವರು ಸಂದರ್ಶಿಸಿದರು. His wife died in the very early. ತುಂಬಾ ಹಿಂದೆಯೇ ಅವರ ಒಂದು ಹೆಂಡತಿ ತೀರಿ ಹೋದರು. After just few days after the death. ಆ ಒಂದು ಮರಣವಾದ ಕೆಲವು ದಿನಗಳ ನಂತರ. He was going somewhere with his children. ತನ್ನ ಮಕ್ಕಳ ಜೊತೆಯಲ್ಲಿ ಅವರು ಎಲ್ಲಿಗೋ ಅವರು ಹೋಗುತ್ತಾ ಇದ್ರು. Children were all small. ಮಕ್ಕಳೆಲ್ಲೂ ಸಹ ಚಿಕ್ಕದಾಗಿ ಅವರು ಇದ್ರು. While they were walking like that in the street. He and the children, they were talking various things. ಅವರು ಬೀದಿಯಲ್ಲಿ ಅವರು ನಡೆದುಕೊಂಡು ಹೋಗುತ್ತಾ ಇರುವಾಗ ಆ ಪ್ರಿಯರು ಮತ್ತು ಮಕ್ಕಳು ಕೆಲವು ಸಂಗತಿಗಳನ್ನು ಅವರು ಚರ್ಚಿಸುತ್ತಾ ಇದ್ದರು. Suddenly the topic of that wife also came who passed away. ಆತಿ ಗತಿಸಿ ಹೋದ ಆ ಒಂದು ಪತ್ನಿಯ ವಿಷಯವಾದ ಒಂದು ಪ್ರಸ್ತಾಪವು ಸಹ ಆ ಒಂದು ಚರ್ಚೆಗೆ ಬಂತು. His daughter, little daughter, asked him a question. ಆ ಚಿಕ್ಕ ಮಗಳು ಈ ರೀತಿಯಾಗಿ ಆ ಪ್ರಿಯರಿಗೆ ಪ್ರಶ್ನೆ ಕೇಳುತ್ತಾಳೆ. ಡ್ಯಾಡಿ, ಡಿಡ್ ನಾಟ್ ಲಾರ್ಡ್ ಜೀಸಸ್ ಡೈ ಫಾರ್ ಮಮ್ಮಿ ಆಲ್ಸೋ? ಆ ಕರ್ತನಾಗಿರುವ ಯೇಸು ಕ್ರಿಸ್ತನು ಅಮ್ಮಗೋಸ್ಕರ ಸಹ ಸಾಯಲಿಲ್ಲವೋ? ಅಂಡ್ ದ ಸರ್ವೆಂಟ್ ಆಫ್ ದ ಲಾರ್ಡ್ ಆನ್ಸರ್ಡ್ ಲೈಕ್ ದಿಸ್. ಆ ದೇವರ ಸೇವಕರು ಈ ರೀತಿಯಾಗಿ ಉತ್ತರ ಕೊಟ್ಟರು. ಯೆಸ್, ಹಿ ಡೈಡ್ ಫಾರ್ ಮಮ್ಮಿ ಆಲ್ಸೋ. ಹೌದು, ಅಮ್ಮಗೋಸ್ಕರ ಸಹ ಅವರು ಸತ್ತರು. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಕೇಮ್. ಆ ಮುಂದಿನ ಪ್ರಶ್ನೆ ಬಂತು. ದೆನ್ ವೈ ಮಮ್ಮಿ ಹ್ಯಾಡ್ ಟು ಡೈ? ಮತ್ತು ಯಾಕೆ ಅಮ್ಮ ತಿರುಗಿ ಸಾಯಬೇಕಾಗಿತ್ತು? If Jesus Christ died for mummy, then why mummy had to die?
ಆ ಕರ್ತನಾಗಿರುವ ಯೇಸು ಕ್ರಿಸ್ತನು ಅಮ್ಮಗೋಸ್ಕರ ಸತ್ತಿದ್ದೆ ಆದ್ರೆ ಅಮ್ಮ ಯಾಕೆ ಸಾಯಬೇಕಾಗಿತ್ತು ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಕ್ವೆಶ್ಚನ್ ಇದು ತುಂಬಾ ಸೂಕ್ಷ್ಮವಾಗಿದ್ದ ಒಂದು ಪ್ರಶ್ನೆಯಾಗಿತ್ತು ದಟ್ ಲಿಟಲ್ ಗರ್ಲ್ ವಾಸ್ ಆಸ್ಕಿಂಗ್ ಫ್ರಮ್ ಹರ್ ಸೆನ್ಸಿಟಿವ್ ಹಾರ್ಟ್ ಆ ಚಿಕ್ಕ ಮಗಳು ತುಂಬಾ ಮೃದುವಾದ ಹೃದಯದಿಂದ ಈ ಪ್ರಶ್ನೆಯನ್ನು ಆಕೆ ಕೇಳುತ್ತಾ ಇದ್ದಳು ದಟ್ ಫಾದರ್ ಕ್ಯಾನಾಟ್ ಯು ನೋ ಆನ್ಸರ್ ಡಾಕ್ಟ್ರಿನಲಿ ಅಂಡ್ ಥಿಯಾಲಜಿಕಲಿ ಅಂಡ್ ಆಲ್ ದಟ್ ಅಂಡ್ ಕ್ಲೋಸ್ ಇಟ್ ಆ ತಂದೆ ತುಂಬಾ ದೊಡ್ಡ ದೊಡ್ಡ ಪದಗಳನ್ನು ಬಳಸುತ್ತಾ ತುಂಬಾ ದೇವಶಾಸ್ತ್ರವನ್ನು ಉಪಯೋಗಿಸಿ ಇದನ್ನು ಉತ್ತರ ಕೊಡುವುದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ ಸೊ ಹಿ ಸೆಡ್ ಲೈಕ್ ದಿಸ್ ಆತನು ಈ ರೀತಿಯಾಗಿ ತಿಳಿಸಿದನು ಡಿಯರ್ ಯು ಗಿವ್ ಮಿ ಫ್ಯೂ ಮಿನಿಟ್ಸ್ ಐ ವಿಲ್ ಟ್ರೈ ಫಾರ್ ಅನ್ ಆನ್ಸರ್ ನನಗೆ ಕೆಲವು ನಿಮಿಷಗಳನ್ನು ಕೊಡು ನಾನು ನಿನಗೆ ಒಂದು ಉತ್ತರ ಕೊಡುತ್ತೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ And the little girl said, "Okay, no problem, Daddy." ಮತ್ತು ಆ ಒಂದು ಮಗಳು ಸಹ ಆಯ್ತು ಸರಿ ಅಪ್ಪ ಎಂಬುದಾಗಿ ಆಕೆ ತಿಳಿಸುತ್ತಾಳೆ. They continued walking. ಆ ಮುಂದೆ ನಡೆಯುವುದಕ್ಕೆ ಅವರು ಮುಂದಾಗುತ್ತಾರೆ. Then suddenly one truck passed by. ಆ ತಕ್ಷಣವಾಗಿ ಒಂದು ಒಂದು ಟ್ರಕ್ ಒಂದು ಲಾರಿ ಅಲ್ಲಿಂದ ಹೋಯಿತು. And suddenly the servant of the Lord, his imagination started working. ಆಗ ಆ ಆ ಒಂದು ಸೇವಕರ ಒಂದು ಅವರ ಒಂದು ಊಹೆ ಮಾಡುವ ಒಂದು ಶಕ್ತಿ ಅದು ಪ್ರಬಲವಾಗುವುದಕ್ಕೆ ಪ್ರಾರಂಭವಾಯಿತು He asked his daughter, "Can I answer you now?" ಮತ್ತು ಆತನ ಒಂದು ಮಗಳಿಗೆ ಆತನು ಕೇಳುತ್ತಾನೆ ನಾನು ಈಗ ನಿನಗೆ ಉತ್ತರ ಕೊಡಲು And the little daughter said, "Yes, sir, answer now." ಆಯ್ತು ಮಗಳು ಆಯ್ತಪ್ಪ ಈಗ ಹೇಳು ಎಂಬುದಾಗಿ ಆಕೆ ತಿಳಿಸ್ತಾಳೆ And the father asked like this ಮತ್ತು ಆ ತಂದೆ ಈ ರೀತಿಯಾಗಿ ಕೇಳುತ್ತಾನೆ Did you see that truck passing by? ಆ ಹೋದ ಲಾರಿ ನೀನು ನೋಡಿದ್ದೀಯೋ ಎಂಬುದಾಗಿ ಕೇಳುತ್ತಾನೆ And the daughter said, "Yes, I saw it going." ಹೌದು ನಾನು ನೋಡಿದ್ದೇನೆ ಅಪ್ಪ ಎಂಬುದಾಗಿ ಮಗಳು ತಿಳಿಸ್ತಾಳೆ And the father asked like this ಮತ್ತು ತಂದೆ ಕೇಳುತ್ತಾನೆ What would you prefer? ನೀನು ಯಾವುದನ್ನು ನೀನು ಆರಿಸಿಕೊಳ್ಳುತ್ತಿ The truck to pass over you or the shadow of the truck to pass over you? ಆ ಒಂದು ಲಾರಿ ನಿನ್ನ ಮೇಲೆ ಹೋಗಬೇಕು ಅಥವಾ ಆ ಒಂದು ಲಾರಿಯ ನೆರಳು ನಿನ್ನ ಮೇಲೆ ಹೋಗಬೇಕು ಅಂಡ್ ದ ಡಾಟರ್ ಆನ್ಸರ್ ಲೈಕ್ ದಿಸ್ ಮಗಳು ಈ ರೀತಿಯಾಗಿ ಉತ್ತರ ಕೊಡುತ್ತಾಳೆ ಇಫ್ ದ ಟ್ರಕ್ ಪಾಸ್ ಓವರ್ ಮೀ ಇಟ್ ವಿಲ್ ಬಿ ಅ ಪೇನ್ಫುಲ್ ಡೆತ್ ಈ ಒಂದು ಲಾರಿ ನನ್ನ ಮೇಲೆ ಅದು ಹರಿದು ಹೋಗುವುದಾದ್ರೆ ತುಂಬಾ ನೋವನ್ನು ಕೊಡುವ ಮರಣವಾಗಿದೆ ಅಂಡ್ ಇಫ್ ದ ಶ್ಯಾಡೋ ಇಸ್ ಪಾಸಿಂಗ್ ಓವರ್ ಮೀ ಇಟ್ ವಿಲ್ ಜಸ್ಟ್ ಪಾಸ್ ಓವರ್ ನಥಿಂಗ್ ವಿಲ್ ಹ್ಯಾಪನ್ ಟು ಮೀ ಆದ್ರೆ ಆ ಒಂದು ಲಾರಿನ ಆ ಒಂದು ನೆರಳು ನನ್ನ ಮೇಲೆ ಹೋಗುವುದಾದ್ರೆ ನನಗೆ ಏನು ಸಹ ಆಗುವುದಿಲ್ಲ ಸೊ ಐ ಪ್ರಿಫರ್ ದ ಶ್ಯಾಡೋ ಟು ಪಾಸ್ ಓವರ್ ಮೀ ಆಗ ಹೌದು ಆ ನೆರಳು ನನ್ನ ಮೇಲೆ ಹೋದರೆ ಅದು ಉತ್ತಮ ಎಂಬುದಾಗಿ ತಿಳಿಸ್ತಾಳೆ ಅಂಡ್ ದೆನ್ ದ ಫಾದರ್ ಸೆಡ್ ಮತ್ತು ತಂದೆ ಈ ರೀತಿಯಾಗಿ ತಿಳಿಸ್ತಾನೆ ದ ಟ್ರಕ್ ಆಫ್ ಡೆತ್ ಡಿಡ್ ನಾಟ್ ಪಾಸ್ ಓವರ್ ಮಮ್ಮಿ ಈ ಒಂದು ಮರಣದ ಒಂದು ಲಾರಿ ಅದು ಅಮ್ಮನ ಮೇಲೆ ಹೋಗಲಿಲ್ಲ ಓನ್ಲಿ ದ ಶ್ಯಾಡೋ ಪಾಸ್ಡ್ ಓವರ್ ಹರ್ ಆಕೆಯ ಮೇಲೆ ಈ ಒಂದು ನೆರಳು ಮಾತ್ರ ಹೋಯಿತು ಅಂಡ್ ದೆನ್ ಹಿ ಎಕ್ಸ್ಪ್ಲೈನ್ ದಟ್ ದ ಟ್ರಕ್ ಪಾಸ್ ಓವರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಈ ಒಂದು ಲಾರಿಯು ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಆ ಒಂದು ಕಲ್ವಾರಿ ಕ್ರೂಜಿಯ ಮೇಲೆ ಹೋಯಿತು ಎಂಬುದಾಗಿ ತಿಳಿಸುತ್ತಾರೆ ಎನಿಬಡಿ ಹೂ ಬಿಲೀವ್ಸ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಡೈಡ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಹೂ ಲಿವ್ಸ್ ಟುಡೇ ವೆಲ್ ಹಿ ಎಕ್ಸ್ಪೀರಿಯನ್ಸಸ್ ಓನ್ಲಿ ದಿ ಶ್ಯಾಡೋ ಆಫ್ ಡೆತ್ ಪಾಸಿಂಗ್ ಓವರ್ ಹಿಮ್ ಯಾರ್ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡುತ್ತಾರೋ ಅವರು ಆ ಒಂದು ನೆರಳನ್ನು ಮರಣದ ನೆರಳನ್ನು ಮಾತ್ರ ಅವರ ಒಂದು ಜೀವನ ಮೇಲೆ ಅದು ಹೋಗುವಂತದ್ದಾಗಿದೆ Such will be able to say, even if I pass through the valley of death, of the shadow of death, I will fear no evil. ಆ ಒಂದು ಮರಣದ ಕಣಿವೆಯಲ್ಲಿ ನಾನು ದಾಟು ಹೋಗುತ್ತಾ ಇರುವಾಗ ನಾನು ಕೇಡಿಗೆ ಹೆದರನು ಎಂಬುದಾಗಿ ತಿಳಿಸಬಹುದು He will be able to challenge death and ask, where is your sting? ಮತ್ತು ಅವರು ಸಹ ಆ ಒಂದು ಮರಣಕ್ಕೆ ಅವರು ಪ್ರಶ್ನೆಯನ್ನು ಕೇಳಬಹುದು ಮರಣವೇ ನಿನ್ನ ಜಯವೆಲ್ಲಿ ನಿನ್ನ ವಿಷದ ಕೊಂಡಿಯಲ್ಲಿ Death will not be a scary experience for him. ಮರಣವು ಅವರಿಗೆ ಭಯವನ್ನು ಉಂಟು ಮಾಡುವ ಒಂದು ಅನುಭವವಾಗಿ ಇರುವುದಿಲ್ಲ Dear brothers and sisters, dear friends, these are days in which we need that courage. ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಸಹ ಈ ದಿನಗಳಲ್ಲಿ ಇಂತಹ ಒಂದು 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 ದೃಢವಾದ ಒಂದು ನಂಬಿಕೆ ನಮಗೆ ಬೇಕಾಗಿದೆ We see death and suffering very much around us. ನಮ್ಮ ಸುತ್ತಲೂ ನಾವು ಅನೇಕ ಗೋಳಾಟವು ಮತ್ತು ಮರಣವನ್ನು ನಾವು ನೋಡುತ್ತಾ ಇದ್ದೇವೆ We need Christ in our life to get this confidence to face the world. ಈ ರೀತಿಯಾದ ಧೈರ್ಯವು ನಮಗೆ ಬೇಕಾಗಿದೆ ಈ ರೀತಿಯಾದ ಧೈರ್ಯವನ್ನು ಪಡೆದುಕೊಂಡವರಾಗಿ ಲೋಕವನ್ನು ನಾವು ಎದುರಿಸಬೇಕು This evening, this Lord Jesus Christ, who can impart confidence in your life, is available near you.
ಇಂತ ಭರವಸೆಯನ್ನು ನಿಮ್ಮಲ್ಲಿ ನಿಮ್ಮಲ್ಲಿ ಇಡುವ ಹಾಗೆ ಈ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ದಿನ ರಾತ್ರಿ ನಿಮ್ಮ ಮುಂದೆ ಆತನು ಇದ್ದಾನೆ. ಓಪನ್ ಯುವರ್ ಹಾರ್ಟ್ ಟು ಹಿಮ್. ನಿಮ್ಮ ಹೃದಯವನ್ನು ಆತನಿಗೆ ತೆರೆಯಿರಿ. ರಿಸೀವ್ ಹಿಮ್ ಆಸ್ ಯುವರ್ ಲಾರ್ಡ್ ಅಂಡ್ ಸೇವಿಯರ್. ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಆತನನ್ನು ಸ್ವೀಕಾರ ಮಾಡ್ರಿ. ಯು ವಿಲ್ ಬಿ ಏಬಲ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ವಿತ್ ಆಲ್ ಕಾನ್ಫಿಡೆನ್ಸ್. ಮತ್ತು ಸಂಪೂರ್ಣವಾದ ಧೈರ್ಯದಿಂದ ನೀವು ಈ ಲೋಕದಲ್ಲಿ ನೀವು ಜೀವಿಸಬಹುದು. May the Lord help us that it may be our share, our portion as we live in this world. ಈ ಲೋಕದಲ್ಲಿ ಈ ಒಂದು ಭರವಸೆಯು ನಮ್ಮ ಭಾಗವಾಗಿರಲಿ ಎಂಬುದಾಗಿ ನಾವು ಆಶಿಸೋಣ. Those who have believed in him, they have moved from death into life. ಯಾರ್ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಸಹ ಮರಣದಿಂದ ಜೀವಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಐ ಹೋಪ್ ದಟ್ ಮೋಸ್ಟ್ ಆಫ್ ಅಸ್ ಹೂ ಆರ್ ಲಿಸ್ನಿಂಗ್ ಟು ದಿಸ್ ಹ್ಯಾವ್ ಎಂಟರ್ಡ್ ಇಂಟು ದಟ್ ಲೈಫ್ ಆಲ್ರೆಡಿ. ಯಾರ್ಯಾರು ನನ್ನ ಮಾತನ್ನು ಅವರು ಕೇಳಿಸಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರೂ ಸಹ ಈ ಒಂದು ಭರವಸೆಗೆ ಅವರು ಒಳಗಾಗಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಲಿವ್ ಇನ್ ದಟ್ ಫುಲ್ನೆಸ್ ಆಫ್ ಲೈಫ್. ಆ ರೀತಿಯಾದ ಜೀವದ ಒಂದು ಪೂರ್ಣತೆಯಲ್ಲಿ ನೀವು ಜೀವನ ಮಾಡ್ರಿ. ಶೋ ದಟ್ ಅಬಂಡೆಂಟ್ ಲೈಫ್ ಟು ಅದರ್ಸ್ ಥ್ರೂ ಯುವರ್ ಲೈಫ್. ಸಮೃದ್ಧಿಕರವಾದ ಜೀವನವನ್ನು ನಿಮ್ಮ ಮುಖಾಂತರ ಇತರರಿಗೆ ನೀವು ಪ್ರಚುರಪಡಿಸಿರಿ. May the Lord help us that it may be our experience in the days to come. ಮುಂದೆ ಬರುವ ದಿನಗಳಲ್ಲಿ ಇದು ನಮ್ಮ ಒಂದು ಅನುಭವವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. We saw what death is. ಮರಣ ಏನೆಂಬುದಾಗಿ ನಾವು ನೋಡಿದ್ದೇವೆ. We saw the various kinds of it. ಮರಣದ ವಿಧಗಳನ್ನು ನಾವು ನೋಡಿದ್ದೇವೆ. We saw its nature. ಅದರ ಒಂದು ಸ್ವಭಾವವನ್ನು ನಾವು ನೋಡಿದ್ದೇವೆ. We saw its reason. ಅದರ ಕಾರಣವನ್ನು ನಾವು ನೋಡಿದ್ದೇವೆ. And we saw that how we can escape death. ಮತ್ತು ಇದರಿಂದ ನಾವು ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿಯೂ ಸಹ ನಾವು ನೋಡಿದ್ದೇವೆ. As I mentioned at the beginning, the Lord is calling us unto that victory that he has won through the cross. ಕ್ರೂಜಿಯ ಮುಖಾಂತರ ಯಾವ ರೀತಿಯಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮರಣದ ಮೇಲೆ ಆತನು ಜಯಿಸಿದನೋ ಆ ಒಂದು ಜಯಕ್ಕೆ ನಮ್ಮನ್ನು ಆತನು ಆಹ್ವಾನ ಮಾಡುತ್ತಾ ಇದ್ದಾನೆ. Let us enter into that life and let us enjoy that abundant life in Christ Jesus. ಆ ಜೀವವನ್ನು ನಾವು ಸ್ವೀಕಾರ ಮಾಡುವವರನ್ನು ಆಗಿರೋಣ ಮತ್ತು ಸಮೃದ್ಧಿಕರವಾದ ಜೀವನವನ್ನು ನಾವು ಸಾಗೋಣ. May the Lord bless these words into our life. ಈ ಒಂದು ಮಾತುಗಳನ್ನು ಕರ್ತನು ತಾನೇ ನಮ್ಮ ಹೃದಯಗಳಿಗೆ ಆತನು ಆಶೀರ್ವಾದ ಮಾಡಲಿ.